ಹಲೋ ಹಾಯ್ ನಮಸ್ಕಾರ ವೀಕ್ಷಕರೆಲ್ಲರಿಗೂ ಸ್ಟಾರ್ ಶೋ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಹುಡುಗಿ ಶ್ರುತಿ. ಈಗ ಏನು ನಡೀತಾ ಇದೆ ಸಮಾಜದಲ್ಲೆಲ್ಲ, ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು, ಹೊಸ ಸರ್ಕಾರ ಬರಬೇಕು ಅಥವಾ ಇರೋ ಸರ್ಕಾರವನ್ನು ಉಳಿಸ್ಕೊಳ್ಬೇಕು. ಟೋಟಲಿ ಎಲ್ಲಿ ನೋಡಿದ್ರು ಎಲೆಕ್ಷನ್ ಎಲೆಕ್ಷನ್ ಎಲೆಕ್ಷನ್. ಸೊ ಸ್ಟಾರ್ ಶೋ ಕಾರ್ಯಕ್ರಮದಲ್ಲಿ ಏನಿದು ಶ್ರುತಿ ಬಂದು ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ನೀವು ಯೋಚನೆ ಮಾಡಲೇಬೇಕು. ಇವಾಗ ನೀವು ಯೋಚನೆ ಮಾಡಲಿಲ್ಲ ಅಂತಂದರೆ ಇನ್ನು 5 ವರ್ಷ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಮನೇಲಿ ಕೂತ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಇವಾಗ ಯೋಚನೆ ಮಾಡಿ ನಿರ್ಧಾರ ತಗೊಂಡಾಗ ಮಾತ್ರ ನಮ್ಮ ಕೆಲಸಗಳನ್ನು ಮಾಡ್ಕೊಡೋವಂಥ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರಬೇಕು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ನಾನು ಕೂಡ ಎಲೆಕ್ಷನ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ನಮ್ಮ ಹಕ್ಕು, ನಮ್ಮ ಸೇವೆಯನ್ನು ಮಾಡುವಂತಹ ಜನಸೇವಕರನ್ನು ಆಯ್ಕೆ ಮಾಡುವಂತಹ ಒಂದು ನಿರ್ಧಾರವನ್ನು ತಗೊಳ್ಳುವಂತಹ ಒಂದು ಹೈ ಟೈಮ್ ಅಂತಲೇ ಹೇಳ್ಬೋದು. ಅದು ಸರಿ, ಸ್ಟಾರ್ ಶೋ ಕಾರ್ಯಕ್ರಮದಲ್ಲಿ ಎಲೆಕ್ಷನ್ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಅದಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂತಂದರೆ ಒಬ್ಬ ಸ್ಟಾರ್ ಆಗಿ ನಮ್ಮ ಚಿತ್ರರಂಗದಲ್ಲಿ, ನಮ್ಮ ಕರುನಾಡಿನಲ್ಲಿ ರಿಯಲ್ ಸ್ಟಾರ್ ಅಂತಲೇ ಬಿರುದನ್ನು ತಗೊಂಡು ಅವರ ಚಿತ್ರಗಳ ಮೂಲಕ ಅವರಲ್ಲಿರುವಂತಹ ಟ್ಯಾಲೆಂಟನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಂತಹ ಒಬ್ಬ ಹೀರೋ ಈಗ ರಾಜಕೀಯಕ್ಕೆ ಎಂಟ್ರಿಯನ್ನು ತಗೊಂಡಿದ್ದಾರೆ. ಅವರು ಯಾಕೆ ರಾಜಕೀಯಕ್ಕೆ ಬಂದರು? ಸಿನಿಮಾದಲ್ಲಿ ಆಪರ್ಚುನಿಟೀಸ್ ಕಡಿಮೆ ಆಯಿತಾ? ಅಥವಾ ರಾಜಕೀಯದಲ್ಲಿ ದುಡ್ಡು ಮಾಡೋದಕ್ಕೆ ಬಂದ್ರ? ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಬಂದ್ರ? ಈ ಥರ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗಾಗಿರ್ಬೋದು, ಅವರ ಫ್ಯಾನ್ಸ್ಗಾಗಿರ್ಬಹುದು, ಅವರ ಅಪೋಸಿಟರ್ಸ್ಗಾಗಿರ್ಬಹುದು, ಎಲ್ರಿಗೂ ಕೂಡ ಒಂದು ಕಾಡುವಂಥ ಪ್ರಶ್ನೆ. ಅಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೇರವಾಗಿ ಅವರಿಂದಾನೇ ಉತ್ತರ ತಗೊಳ್ಳುವಂಥ ಕಾರ್ಯಕ್ರಮ ಇವತ್ತು. ಜೊತೆಗೆ ಅವರ ಒಂದು ಪಕ್ಷದಿಂದ ಯಾವ ಯಾವ ಅಭ್ಯರ್ಥಿಗಳು ಯಾವ ಯಾವ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಸ್, ನಾನು ಮಾತಾಡ್ತಾ ಇರುವಂತಹ ವಿಚಾರ ಉತ್ತಮ ಪ್ರಜಾಕೀಯ ಪಕ್ಷದ ಉಪೇಂದ್ರ ಅವರ ಬಗ್ಗೆ. ಇವತ್ತು ಅವರು ನಮ್ಮ ಜೊತೆನಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೆ, ಈ ನನ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೀಕ್ಷಕರೆಲ್ಲರಿಗೂ ಸ್ಟಾರ್ ಶೋ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನು ಶ್ರುತಿ. ಈಗಂತೂ ರಾಜಕೀಯದಲ್ಲಿ ಎಲೆಕ್ಷನ್ಸ್ ಬಿಸಿನಲ್ಲಿ ಜನರೆಲ್ಲರೂ ಕೂಡ ಸಾಕಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಂದೊಂದು ಪಾರ್ಟಿದು ಒಂದೊಂದು ರೀತಿಯಾದಂಥ ಪ್ರಚಾರದ ಕಲೆ ನಡೀತಾ ಇದೆ. ಅದರಲ್ಲಿ ನಮ್ಮ ಕರುನಾಡಿನ ರಿಯಲ್ ಸ್ಟಾರ್ ಅಂತಲೇ ಹೆಸರುವಾಸಿಯಾಗಿರುವಂಥ ಉಪೇಂದ್ರ ಅವರ ಯು ಪಿ ಪಿ ಪಾರ್ಟಿ, ಎಸ್, ಉತ್ತಮ ಪ್ರಜಾಕೀಯ ಪಕ್ಷದಿಂದಲೂ ಕೂಡ ನಮ್ಮ ಸಂಸದರಾಗಿ ಆಯ್ಕೆ ಆಗುವಂತಹ ಉತ್ತಮವಾದಂತಹ ಕಂಟೆಸ್ಟೆಂಟ್ಸ್ಗಳು ಈ ಬಾರಿಯ ಒಂದು ಎಂ ಪಿ ಎಲೆಕ್ಷನ್ಸಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಎಸ್, ರಾಜ್ಯದ ಎಲ್ಲ ಭಾಗದಿಂದಲೂ ಕೂಡ ಬಹುತೇಕ ಕಂಟೆಸ್ಟೆಂಟ್ಸ್ ಯಾರ್ಯಾರು ಅನ್ನೋದನ್ನ ನಮ್ಮ ಯು ಪಿ ಪಿ ಪಾರ್ಟಿಯಿಂದ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಉಪೇಂದ್ರ ಅವರು ಸಿನಿಮಾಗೆ ಸರಿ, ರಾಜಕೀಯ ಯಾಕೆ ಬೇಕು? ಉಪೇಂದ್ರ ಅವರು ರಾಜಕೀಯಕ್ಕೆ ಯಾಕೆ ಬಂದರು? ಏನು ಮಾಡ್ತಾರೆ? ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳು ಬಹುತೇಕ ಸಾಮಾನ್ಯರಲ್ಲಿ ಇರೋವಂಥದ್ದು ನಿಜಾನೇ. ಅದೇ ಪ್ರಶ್ನೆಗಳನ್ನು ಇವತ್ತು ನಾನು ಉಪೇಂದ್ರ ಅವ್ರಿಗೆ ಕೇಳ್ತಾ ಇದ್ದೀನಿ. ಯು ಪಿ ಪಿ ಪಕ್ಷದ ಒಂದು ಪ್ರಣಾಳಿಕೆ ಹೇಗಿದೆ, ಅವರ ಕಂಟೆಸ್ಟೆಂಟ್ಸ್ ಯಾರ್ಯಾರು, ಅದ್ರ ಬಗ್ಗೆ ಉಪೇಂದ್ರ ಅವರ ಮಾತೇನು? ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವ್ರ ಜೊತೆನಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ. ನಮಸ್ಕಾರ. ಸೊ ಮೊದಲನೇದಾಗಿ ಗಂಗರಾಜ್ ಹೇಳಬೇಕು ನಿಮಗೆ, ಯಾಕೆ ಅಂತಂದರೆ ಯು ಪಿ ಪಿ ಪಾರ್ಟಿಯಿಂದ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕ್ಷೇತ್ರದಿಂದಲೂ ಕೂಡ ಎಂ ಪಿ ಎಲೆಕ್ಷನ್ಸ್ಗೆ ಕಂಟೆಸ್ಟೆಂಟ್ಸ್ ಇದ್ದಾರೆ, ಎಕ್ಸೆಪ್ಟ್ ಬಳ್ಳಾರಿ 27 ಕ್ಷೇತ್ರಗಳಲ್ಲೂ ನಿಲ್ತಾ ಇದ್ದಾರೆ. ಓಕೆ, ಬಹಳ ಖುಷಿಯಾಗುವಂತಹ ವಿಚಾರ. ಪಕ್ಷ ಆರಂಭ ಆಗಿರುವಂತಹ 2 ವರ್ಷಗಳಲ್ಲೇ ಇಂಥ ಒಂದು ಉತ್ತಮ ಸಾಧನೆ ಅಂತಲೇ ಹೇಳ್ಬೋದು. ಸೊ ಯು ಪಿ ಪಿ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ? ಅದೇ ನೀವೇ ಹೇಳ್ಬಿಟ್ರಿ, ಉತ್ತಮ ಪ್ರಜಾಕೀಯ ಪಕ್ಷ ಇದು. ಒಂದು ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ಬಂದ್ವಿ. ಈಗಿನ ರಾಜಕೀಯ ವ್ಯವಸ್ಥೆ ಯಾಕೆ ಹಿಂಗಾಗಿದೆ ಅಂತ ಇದು ನಾನು ಆ್ಯಕ್ಚುಲಿ ನೀವು ಒಂದು ಮಾತು ಕೇಳಿದ್ರಿ, ಏನಾದರೂ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಸಿನಿಮಾದಲ್ಲಿದ್ದ ರಾಜಕೀಯಕ್ಕೆ ಯಾಕೆ ಬಂದರು ಅಂತ. ಆ್ಯಕ್ಚುಲಿ ನೀವು ಕೇಳಬೇಕಾದ ಸಿನಿಮಾಗೆ ಯಾಕೆ ಬಂದರು ಅಂತ, ಯಾಕಂದ್ರೆ ನಾನು ರಾಜಕೀಯಕ್ಕೋಸ್ಕರನೇ ಸಿನಿಮಾಗೆ ಬಂದಿದ್ದು. ಸೊ ನನ್ನ ಮೂಲ ಉದ್ದೇಶ ಇದೇ ಆಗಿತ್ತು. ಇದಕ್ಕೋಸ್ಕರ ಸಿನಿಮಾಗೆ ಬಂದು ಸಿನಿಮಾದಲ್ಲೂ ನಾನು ಏನೇನು ಹೇಳಬೇಕು ಆದಷ್ಟು ಪ್ರಯತ್ನ ಪಟ್ಟೆ. ಸುಮಾರೊಂದು 20-25 ವರ್ಷ ನನ್ನೊಳಗೆ ಒಂದು ಘರ್ಷಣೆ ಆಗಿದೆ ಇದು, ಹೆಂಗೆ ಏನು ಇದಾಗುತ್ತೆ ಹೀಗುತ್ತೆ. ಕೊನೆಗೆ ಫೈನಲ್ ನನಗೆ ಆನ್ಸರ್ ಸಿಕ್ಕಿದ್ದು
ಇಲ್ಲ ನಾವೇ ಮಾಡಬೇಕಿದ್ರೆ ನಾನೇ ಮಾಡಬೇಕಿದ್ರೆ ಒಂದು ಹೆಜ್ಜೆ ಮುಂದೆ ಇಡೋಣ ಖಂಡಿತ ಇದ್ರು ಈ ತರ ಆಕಾಂಕ್ಷೆಗಳು ತುಂಬಾ ಜನ ಇದ್ದಾರೆ ಮಾಡ್ತಾರೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಬೇಸಿಕಲಿ ಒಂದೇ ಒಂದು ಸಿಂಪಲ್ ಹೇಳ್ತೀನಿ, ಯಾಕೆ ಏನು ಇಷ್ಟೊಂದು ಪ್ರಾಬ್ಲಮ್ಗಳು ಸಾವಿರಾರು ಪ್ರಾಬ್ಲಮ್ಗಳು ಯಾಕೆ ಮಾತಾಡ್ತೀವಿ ಅಂದರೆ ಮೂಲವಾದ ಒಂದು ಪ್ರಾಬ್ಲಮ್ ಇದೆ, ಅದೇ ರಾಜಕೀಯ. ಬಿಕಾಸ್ ಪೊಲಿಟಿಕಲ್ ಸಿಸ್ಟಮ್ ಅನ್ನೋದೇ, ಪಾಲಿಟಿಕ್ಸ್ ಅನ್ನೋದೇ ಹಣ ಹೆಸರು ತೋಳ್ಬಲ ಪವರ್ಫುಲ್ ಪೀಪಲ್ಗಳು. ಒಂದು 20% ಪೀಪಲ್ನಿಂದ 80% ಪೀಪಲ್ ಆಳಲ್ಪಡುತ್ತಿದ್ದಾರೆ. ಅದು ಉಪೇಂದ್ರ ಅವರಿಗೆ ಬೇಕಾ ಅಂತ ಅಲ್ಲಲ್ಲ, ಅದೇ ಹೇಳಿದ್ದು ಅಲ್ಲ ಖಂಡಿತ ನಾನು ಹೇಳ್ತೀನಿ ಅದೇ ಅಂದಲ್ಲ. ಆದ್ರೆ ಆಡಳಿತ ಬೇಕಾದ್ರೆ ಏನು ಅರ್ಥ ಆಗ್ಲಿಲ್ಲ. ಇಲ್ಲ ನೀವು ಹೇಳಿದ್ರಲ್ಲ 20-80% ವರ್ಗೂನು ಅಧಿಕಾರ ಆಡಳಿತ ಈ ರೀತಿಯಾಗೇನೆ ಇಲ್ಲ. 20% ಆಫ್ ದಿ 20-80 ಅನ್ನೋದು ವರ್ಲ್ಡ್ ಅಲ್ಲೇ ಇರುವಂತ ಒಂದು ರೇಷಿಯೋ ಅಂದ್ರೆ ನನಗೂ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಮಾತಾಡ್ತಿದ್ದೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಈ 20% ಪವರ್ಫುಲ್ ಪೀಪಲ್ ಅವರೇ ಮಾತಾಡ್ತಿರೋದು. ಇವಾಗ ನಾವು ಮಾತಾಡ್ತೀವಿ ನೋಡಿ, ಆತರ ಪಾಪ ಕೇಳೋರು 80% ಇರ್ತಾರೆ. ಈಗ ನಾವು ಹೆಂಗ್ ಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡಬಹುದು ಅವ್ರ ಮೇಲೆ, ನಾನು ಯಾವ ರೀತಿ ಬೇಕಾದ್ರು ನ್ಯೂಸ್ ಚಾನಲ್ ಏನೋ ತೋರಿಸಿ ಕೂಡ ಇನ್ಫ್ಲೂಯೆನ್ಸ್ ಮಾಡಬಹುದು. 10 ಸತಿ ಕೇಳ್ತಿದ್ದಂಗ ಅವ್ರು ನಿಜ ಅಂತ ನಂಬಿಡ್ತಾರೆ, ಇಲ್ಲಪ್ಪ ನಡೀತಿದೆ ಅಂತ. ಸೊ 80% ಪೀಪಲ್ ತುಂಬಾ ಇನ್ನೋಸೆಂಟ್, ಅವ್ರು ಸುಮ್ಮನೆ ವರ್ಕ್ ಮಾಡ್ತಿರ್ತಾರೆ, ಅವ್ರವ್ರ ಇದ್ರಲ್ಲಿ ಇರ್ತಾರೆ. ಬಟ್ ಈ 20% ಪೀಪಲ್ ಯಾವಾಗಲೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಸೊ ರಾಜಕೀಯ ಈ ಪೊಲಿಟಿಕಲ್ ಸಿಸ್ಟಮ್ ಅನ್ನೋದು ಇದೆಯಲ್ಲ, ಈ ಪಾಲಿಟಿಕ್ಸ್ ಅನ್ನೋದು 20% ಜನರ ಹಿಡಿತದಲ್ಲಿದೆ. ಅಂದ್ರೆ ಪವರ್ಫುಲ್ ಪೀಪಲ್, ದುಡ್ಡಿರೋರು, ಹೆಸರಿರೋರು, ಇವರು ಕೈಯಲ್ಲಿರೋದ್ರಿಂದ ಏನಾಗ್ತಿದೆ, ಇದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಇವಾಗ ನಿಮ್ಗೆಲ್ಲರೂ ಗೊತ್ತು, ಎಲ್ಲ ಕಡೆ ಮಾತಾಡ್ತಿದ್ವಿ, ಎಲ್ಲರೂ ಓಪನ್ ಆಗಿ ಹೇಳ್ತಿದ್ದಾರೆ ಈ ಎಲೆಕ್ಷನ್ ಅಲ್ಲಿ 1,000 ಕೋಟಿ ಖರ್ಚಾಯಿತು, ಆ ಎಲೆಕ್ಷನ್ ಅಲ್ಲಿ 1,000 ಕೋಟಿ ಖರ್ಚಾಯಿತು. ಕೆನ್ ಯು ಇಮ್ಯಾಜಿನ್, 1,000 ಕೋಟಿ ಏನಕ್ಕೋಸ್ಕರ ಖರ್ಚು ಮಾಡ್ತಿದ್ದಾರೆ? ಕರೆಕ್ಟ್ ಸರ್. ಸಿ, ಒಂದು ಸಿಂಪಲ್ ಹೇಳ್ಬೇಕಂದ್ರೆ ಇವಾಗ 2 ಲಕ್ಷ ಕೋಟಿ ನಮ್ದು ಬಜೆಟ್ ಇದೆ, ಒಂದು 5,000 ಕೋಟಿ ಖರ್ಚು ಮಾಡ್ತಾರೆ. ಅಂದ್ರೆ 2 ಲಕ್ಷ ಕೋಟಿ ಒಂದು ಬಿಸ್ನೆಸ್ಗೆ 5,000 ಕೋಟಿ ಇನ್ವೆಸ್ಟ್ಮೆಂಟ್ ತರ ಆಗೋಗ್ಬಿಟ್ಟಿದೆ ಇವಾಗ. ಸೊ ಅದನ್ನ ಫಸ್ಟ್ ಬದಲಾಯಿಸಬೇಕು ಅಂತಂದ್ರೆ ನಾವು ಲೆಸ್ ಕ್ಯಾಶ್ ಪಾರ್ಟಿ, ಕ್ಯಾಶ್ ಲೆಸ್ ಅನ್ಕೊಂಡ್ವಿ. ಬಟ್ ಏನಾದ್ರೂ ಕ್ಯಾಶ್ ಲೆಸ್ ಅನ್ಕೊಳ್ಳಿ, ಏನ್ ಸರ್ ಏನ್ ಖರ್ಚೆ ಬರಲ್ವ ಅಂತ ಖಂಡಿತ ಬರುತ್ತೆ. ಆ ಸಣ್ಣ ಪುಟ್ಟ ಖರ್ಚುಗಳು ನಾನು ಭರಿಸ್ತಾ ಇದ್ದೀನಿ. ಓ, ನಮ್ಮ ಕ್ಯಾಂಡಿಡೇಟ್ಸ್ ಹೇಳಿದೀವಿ ನಾವು ಒಂದು ಮಿಲಿಟರಿ ಸಿಸ್ಟಮ್ ತರ, ನೀವು ಯಾರ್ಯಾರು ಬರ್ತೀರೋ ನಿಮ್ದು ಬರೀ ಏನ್ ಹೇಳಿ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕಷ್ಟೇ, ಇನ್ನೇನು ಮಾಡಂಗಿಲ್ಲ. ಸಾಧ್ಯವಾದ್ರೆ ಒಂದು ಪಾಮ್ ಟ್ರೀಟ್ಮೆಂಟ್ ಮಾಡ್ಕೊಬೋದಿಲ್ಲ, ಅದು ಬೇಡ. ಸೊ ನಾವು ಆರ್ಗ್ಯಾನಿಕ್ ಆಗಿ ಹೋಗೋಣ. ಇದು ಈ ಟ್ರೂತೇ ಒಬ್ಬರಿಂದ ಒಬ್ರಿಗೆ ಪ್ರಚಾರ ಆಗಬೇಕು. ಏನು ಅಂದ್ರೆ ಫಸ್ಟ್ ಇಲ್ಲಿ ಸರಿ ಹೋದ್ರೆ ಕಂಪ್ಲೀಟ್ ಎಲ್ಲ ಸರಿ ಹೋಗುತ್ತೆ. ಅವಾಗ 80% ಜನ ತುಂಬಾ ವಿಚಾರವಂತರಿದ್ದಾರೆ. ನಾನು ಇವ್ರ ಬಗ್ಗೆ ಹೇಳ್ಕೊಡಿದೀನಿ, ಹೇಳ್ತೀನಿ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಶ್ರೀಹರ್ಷ ಅಂಡ್ ಕಳಿಂಗ ಅಂತ ಇಬ್ರು ಮೇಧಾವಿಗಳು ನಮ್ಮ ಜೊತೆ ಅವಾಗ ಪ್ರಜಾಕೀಯ ಸ್ಟಾರ್ಟ್ ಮಾಡೋದು ಅವತ್ತಿಂದ ಟಚ್ ಅಲ್ಲಿ ಇದ್ದಾರೆ. ಅವತ್ತಿಂದ ಎಷ್ಟೋ ವಿಷಯಗಳು ಅವ್ರು ನಮ್ಮ ಬಗ್ಗೆ ಮಾತಾಡಿದ್ದಾರೆ, ನಮ್ ಬ್ಯಾಕ್ ಇಂದ ಫೀಡ್ಬ್ಯಾಕ್ ಮಾಡ್ತಾನೆ ಇರ್ತಾರೆ. ಸೊ ಇಂಥ ವಿಚಾರವಂತರು ಎಲೆಕ್ಷನ್ ಕೂಡ ಭಯ ಪಡ್ತಾರೆ, ಏ ಹೆಂಗಪ್ಪ ಅಲ್ಲಿ ಇಷ್ಟೊಂದು ಘಟಾನುಘಟಿಗಳ ಮಧ್ಯೆ ನಾನು ಹೆಂಗೆ ಹೋಗ್ಲಿ ಅಂತ. ಸೊ ಅದೊಂದು ಆ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕಂದ್ರೆ ಒಂದು ಜನಕ್ಕೋಸ್ಕರ ಮಾಡಿರೋ ವೇದಿಕೆ ಇದು. ಯಾರು ವಿಚಾರವಂತರು ಇಲ್ಲಿ ಬರ್ಬೋದು, ಕಡಿಮೆ ದುಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅವ್ರನ್ನ ನಾವು ಈ ವಿಚಾರಗಳಿಂದನೇ ತಲುಪಬೇಕು. ಯಾವಾಗ ಇದು ಸರಿ ಹೋಗುತ್ತೋ ಅವಾಗ ಸಂಬಳಕ್ಕೋಸ್ಕರ ಕೆಲಸ ಮಾಡುವಂಥ ಏನು ಸ್ಕಿಲ್ಡ್ ವರ್ಕರ್ಸ್ ಬರ್ತಾರೆ ಇಲ್ಲಿ. ಸೊ ಅಂಥ ವರ್ಕರ್ಸ್ ಬರಬೇಕಿಲ್ಲ ನಮಗೆ, ನಾಯಕರು ಬೇಡ, ಸೇವಕರು ಬೇಡ. ಬರೀ ಅದೆಲ್ಲ ಏನಂದರೆ ಫಾಲ್ಸ್, ಇದನ್ನು ಮಾಡಿ ಮಾಡಿ ಜನಕ್ಕೆ ಸುಳ್ಳು ಹೇಳಿ ಸೇವೆ ಸೇವೆ ಅಂತಾರೆ. ನಾನು ಸಮಾಜ ಸೇವೆ ಮಾಡ್ತೀನಿ, ನನಗೆ ಅರ್ಥ ಆಗಲ್ಲ ಯಾಕೆ ಸಮಾಜ ಸೇವೆ ಮಾಡ್ತಾರೆ ಇವರು ಅಂತ. ಮದರ್ ತೆರೆಸ ಸೇವೆ ಮಾಡ್ತಾರೆ ಅಂತ ಒಪ್ಕೋಣ, ಏನು ಎಕ್ಸ್ಪೆಕ್ಟ್ ಮಾಡದೆ ಸೇವೆ ಮಾಡೋದು. ಇಲ್ಲಿ ಸಂಬಳ ತಗೊಂಡು ಫೆಸಿಲಿಟಿ ತಗೊಂಡು ರಿಬನ್ ಕಟ್ ಮಾಡ್ಕೊಂಡು ಹಾರಗಳು ಹಾಕೊಂಡು ಲೈಮ್ ಲೈಟಿಗೆ ಬಂದು ಹೆಸರು ಬೇಕು, ಫೇಮಸ್ ಆಗಬೇಕು, ಇದು ಏನು ಸಮಾಜ ಸೇವೆ ಇದು? ಸೊ ಅಲ್ಲ, ಇದು ಕೆಲಸ. ಆಮೇಲೆ ನಾಯಕರಾಗಬೇಕು ಅಂದ್ರೆ ನೀವು ಮನೆಯಿಂದ ದುಡ್ಡು ತಂದು ಸಮಾಜನ ಕಟ್ಟಬೇಕು. ಏನ್ ಹೇಳಿ, ಅರ್ಥ ಆಯ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿರೋ ಒಂದು ಲಿಸ್ಟ್ ಇದೆ, ಏನೇನು ಮಾಡಿದ್ದಾರೆ ಅಂತ. ಅದು ನಿಜವಾದ ನಾಯಕರುಗಳವರು, ಅಂತ ಅದ್ಭುತಗಳು ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ, ಎಲ್ಲಾ ಕಡೆನೂ ಕೂಡ. ಸೊ ಇಲ್ಲಿ ಮೀನಿಂಗ್ಲೆಸ್. ಅದು ಯಾರು ಮನೆಯಿಂದ ತಂದು ಫ್ಲೈಓವರ್ ಕಟ್ಟಿಲ್ಲ, ಯಾರು ಮನೆಯಿಂದ ದುಡ್ಡು ತಂದು ಏನೋ ಇಡೀ ಇಂಡಿಯಾನ ಯಾರು ಕಟ್ಟಿಲ್ಲ. ಸೊ ಜನಗಳ ದುಡ್ಡು, ಜನಗಳ ಟ್ಯಾಕ್ಸ್ ಮನಿ, ಇಂಡೈರೆಕ್ಟ್ ಟ್ಯಾಕ್ಸ್ ಮನಿ, ಒಂದು ಟೀ ಕುಡಿದ್ರು ಟ್ಯಾಕ್ಸ್ ಕಟ್ತಾರೆ, ಒಂದು ಪೆಟ್ರೋಲ್ ಹಾಕಿದ್ರೆ ಟ್ಯಾಕ್ಸ್ ಕಟ್ತಾರೆ, ಈ ದುಡ್ಡುಗಳಿಂದ ಏನೋ ದೇಶ ಅಭಿವೃದ್ಧಿ ಆಗ್ತಾ ಇರೋದು. ಸೊ ಅದನ್ನ ಸತ್ಯನ ಹೇಳೋಣ, ನೀವು ಬದಲಾಗಿ ಫಸ್ಟ್, ನೀವು ಇದನ್ನ ನೋಡಿ ಓಟ್ ಹಾಕ್ಬೇಡಿ, ವಿಚಾರಗಳು ನೋಡಿ ಓಟ್ ಹಾಕಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ. ರಿಸರ್ಚ್ ಟೀಮು ಆಕ್ಚುಲಿ ಏನಂದ್ರೆ ನಾವು 2 ಸಪರೇಟ್ ಮಾಡಿದ್ವಿ, ಒಂದು ಥಿಂಕ್ ಟ್ಯಾಂಕ್ ಅಂತ ಅಂದ್ರೆ ನಮ್ದೊಂದು ರಿಸರ್ಚ್ ಟೀಮ್, R&D ಟೀಮ್ ತರ ಇವ್ರದ್ದು. ಇವಾಗ ನಾವೊಂದು ಏನೋ ಅಪ್ಲಿಕೇಶನ್ ಒಂದು ಫಾರ್ಮೇಟ್ ಮಾಡಿದೀವಿ, ಒಂದು ಪಾಂಪ್ಲೆಟ್ ಏನ್ ಮಾಡಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೋ ಅನ್ನೋದು ನಾವು ಕೊಡಲ್ಲ ಅಂತ. ಯಾಕೆ ನಾವು ಮ್ಯಾನಿಫೆಸ್ಟೋ ಕೊಡಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೋಗೆ ಅಥೆಂಟಿಕೇಶನ್ ಇಲ್ಲ, ಅದಕ್ಕೊಂದು ಲಾ ಎನ್ಫೋರ್ಸ್ಮೆಂಟ್ ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇವಾಗ ನಾನೊಂದು ಮ್ಯಾನಿಫೆಸ್ಟೋ ಕೊಟ್ರೆ ಅದರದ್ದು ಡೀಟೇಲ್ಸ್ ಕೊಡ್ಬೇಕು, ನಾನು ಒಂದೇನೋ ಮಾಡ್ತೀನಿ, ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಯಾವ ಪರ್ಟಿಕ್ಯುಲರ್ ಡೇಟಿಂದ ಸ್ಟಾರ್ಟ್ ಮಾಡ್ತೀನಿ, ಯಾವಾಗ ಮುಗಿಸ್ತೀನಿ, ಹೇಗೆ ಮುಗಿಸ್ತೀನಿ, ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತಾರೆ,
ಇಷ್ಟು ಡೀಟೇಲ್ ಆಗಿ ಕೊಡೋನ್ ಮಾತ್ರ ಮ್ಯಾನಿಫೆಸ್ಟೋ ಕೊಡಬೇಕು. ಅದು ಕೂಡ ಅದನ್ನ ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ನಾಳೆ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಜನ ನನ್ನ ಕೆಳಗಿಳಿಸುವಂತ ಒಂದು ಸಿಸ್ಟಮ್ ಬರಬೇಕು. ಇಲ್ಲಾರೆ ಮ್ಯಾನಿಫೆಸ್ಟೋ ಮೀನಿಂಗ್ಲೆಸ್. ಅದು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇಷ್ಟ ಬಂದಂಗೆಲ್ಲ ಹೇಳ್ತಿರ್ತಾರೆ, ನಮಗೆ ಶಾಕ್ ಆಗುತ್ತೆ ಇಷ್ಟೊಂದು ದುಡ್ಡಿದೆಯಾ ಇಲ್ಲಿ ಅಂತ. ಆಮೇಲೆ ಅದಕ್ಕೆ ಕಾರಣಗಳು ಬೇರೆ ಏನೋ ಕೊಟ್ಕೊಂತಾರೆ, ಆಮೇಲೆ ಮರ್ತೇ ಬಿಡ್ತಾರೆ 5 ವರ್ಷ, 5 ವರ್ಷಕ್ಕೆ ಮತ್ತೊಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ರಾಂಗ್, ಅದಕ್ಕೋಸ್ಕರ ಮ್ಯಾನಿಫೆಸ್ಟೋ ನಾವು ಕೊಡ್ತಾ ಇಲ್ಲ. ಸೊ ಇವಾಗ ಏನು ಮಾಡಿದ್ದೀನಿ, ಒಂದು ಪಾಂಪ್ಲೆಟಲ್ಲೇ ಬ್ಲ್ಯಾಂಕ್ ಬಿಟ್ಟಿದ್ದೀವಿ. ಏನಂದರೆ ಈ ಒಂದು ಪಕ್ಷದ ಸಿದ್ಧಾಂತನೇ ಪ್ರತಿಯೊಂದು ಜನರು ಮಾಡ್ತಾರೆ ಇದರಲ್ಲಿ. ಅಂದರೆ ಜನರು ಏನು ಸಮಸ್ಯೆ ಅಂದರೆ ನೀವು ಮ್ಯಾನಿಫೆಸ್ಟೋ ನೀವು ಇಟ್ಕೊಳ್ಳಿ, ನೀವು ಹೇಳಿ ನಮ್ಗೇನು ಮಾಡಬೇಕು ಅಂತ. ಅರ್ಥ ಆಯ್ತಾ? ಸತ್ಯ ಅಲ್ವಾ? ನಾನು ನಿಮ್ಮ ಪ್ರಾಬ್ಲಮ್ ನಾನು ಹೇಳೋ ಬದಲು ನೀವೇ ಹೇಳಿ ನಿಮ್ಮ ಪ್ರಾಬ್ಲಮ್ನ ಏನಿದೆ ಅಂತ. ಸೊ ಮ್ಯಾನಿಫೆಸ್ಟೋ ನೀವು ಕೊಡ್ತೀರಿ, ಅದನ್ನು ತೊಗೊಂಡೋಗಿ ಅಧಿಕಾರ ವರ್ಗದ ಮುಂದೆ ಇಡ್ತೀವಿ. ಆ ಕೆಲಸಗಳು ಏನು ಪ್ರಾಜೆಕ್ಟ್ಗಳಾಯ್ತು ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಇದು ಓಕೆನಾ ನಿಮಗೆ, 4-5 ಅಂದ್ಕೊಂಡಿದ್ದೀವಿ ಇದು ಓಕೆನಾ ಅಂತ ಅದನ್ನು ನೀವೇ ಓಕೆ ಮಾಡಿ, ಅದರದ್ದು ಟ್ರಾನ್ಸ್ಪರೆಂಟಾಗಿ ನಿಮ್ಮ ಮುಂದೆ ವರದಿ ಇಡ್ತೀವಿ. ಅಕಸ್ಮಾತ್ ನಿಮ್ಮ ಕರೆಕ್ಟಾಗಿ ನಮ್ಮ ಅಭ್ಯರ್ಥಿ ವರ್ಕ್ ಮಾಡ್ತಿಲ್ಲ ಅಂದರೆ ನಾವು ಪೋಲಿಂಗು ಹಾಕ್ತೀವಿ, ನೀವು ಕರೆಕ್ಷನ್ನು ಮಾಡ್ಬೋದು. ಇಲ್ಲ ನಮ್ಮ ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ ಅಂತ ಇನ್ನೊಂದು ಸತಿ ಕರೆಕ್ಷನ್ಗೆ ಹಾಕ್ತೀವಿ, ಆಮೇಲೆ ಸರಿಗೆ ವರ್ಕ್ ಮಾಡ್ತೀನಿ ರಿಜೆಕ್ಷನ್ನು ಮಾಡ್ತೀವಿ, ನಮ್ಮ ಪಕ್ಷದಿಂದ ಕಿತ್ತಾಕ್ತೀವಿ ಅವ್ರನ್ನ. ಸೊ ಅವ್ರ ಹತ್ರ ಬರೆಸ್ಕೊಂಡು ಇದ್ದೀವಿ ನಿಮ್ಮನ್ನು, ಜನ ರಿಜೆಕ್ಟ್ ಮಾಡಿದ್ರೆ ನೀವು ರೆಸಿಗ್ನೇಷನ್ ಕೊಟ್ಟು ಹೋಗಬೇಕು ಅಂತ. ಬಟ್ ಅದು ಗೊತ್ತಿಲ್ಲ ಎಷ್ಟು ಜನ ಕೊಟ್ಟು ಹೋಗ್ತಾರೋ ಅಂತ. ಬಟ್ ಅದಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕದು, ಯಾಕಂದ್ರೆ ಅಲ್ಲಿವರೆಗೂ ಅವ್ರು ಕಂಟಿನ್ಯೂ ಮಾಡ್ತಾರೆ ಅದು. ಬಟ್ ನನ್ನ ಜೊತೆ ಬಂದಿರೋಲ್ಲ ಪ್ರಾಮಿಸ್ ಮಾಡಿದ್ದಾರೆ, ಜನ ರಿಜೆಕ್ಟ್ ಮಾಡಿದ್ರೆ ನಾವು ಔಟ್ ಆಗ್ತೀವಿ ಅಂತ. ಸೊ ಈ ಒಂದು ಪ್ರಿನ್ಸಿಪಲ್ಸ್ ಮೇಲೆ ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಿಬ್ಬರ ಬಗ್ಗೆ ನಾನು ಹೇಳದ್ನಲ್ಲ, ಇವರು ಇಂಜಿನಿಯರ್ ಆ್ಯಕ್ಚುಲಿ ಇವರು. ಆಮೇಲೆ ಅವರು ಒಂದು ಕಂಪ್ಯೂಟರ್ ಕಂಪ್ನಿಲಿ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಒಂದೇ ಒಂದು ಸಿಂಪಲ್ ಹೇಳ್ತೀನಿ ಕೇಳಿ, ಬ್ಯಾಂಗ್ಳೂರು ಸಮಸ್ಯೆಗಳಿಗೆ ಒಂದು ಸಣ್ಣದು ವಾಟರ್ ಪ್ರಾಬ್ಲಮ್, ನಿಮಗೆಲ್ಲ ಗೊತ್ತಾಗ್ತಿದೆ ಸಮ್ಮರ್ ಬರ್ತಾ ಇದೆ, ವಾಟರ್ ಪ್ರಾಬ್ಲಮ್ ಎಷ್ಟಾಗುತ್ತೆ ಅಂದರೆ, ಇವಾಗ ನಿಮ್ಗಾಗಲೇ ಗೊತ್ತಾಗಿದೆ, ಈಗಾಗಲೇ ನಮ್ಮ ಬ್ರದರ್ ಮನೆ ಇಲ್ಲೇ ಪಕ್ಕದಲ್ಲಿದೆ, ಅವ್ರು ಇವಾಗ ಟ್ಯಾಂಕಲ್ಲಿ ನೀರು ಓಡಿಸ್ಕೊಂತ ಇದ್ದೀರಿ, ಇನ್ನು ಸ್ಟಾರ್ಟ್ ಆಗಿದೆ ಸಮ್ಮರ್ ತುಂಬಾ ಇದೆ, ಫ್ಲಾಟ್ಸ್ಗಳು ಲಕ್ಷಾಂತರ ಮನೆಗಳು ಬರ್ತಿದ್ದಾರೆ, ತುಂಬಾ ಜನ ಒಳಗಡೆ ಏನೋ ವಿಲೇಜ್ಗಳೆಲ್ಲ ಇದಾಗಿ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಖಂಡಿತ ವಾಟರ್ ಸಮಸ್ಯೆ ಮುಂದೆ ಅಂತೂ ಆಗೇ ಆಗತ್ತೆ. ಸೊ ಇವ್ರನ್ನ ಕೇಳಿ ನೋಡಿ, ಲೇಕ್ಸ್ ಎಷ್ಟಿದೆ ಕೊಡಿ, ಇಲ್ಲೊಂದು ನಿಮಿಷ ನೋಡಿ, ಇದು ಕೊಡಿ, ಬೆಂಗಳೂರಿನಲ್ಲಿ ಇದೆ ಅಲ್ವಾ ನೋಡಿ ನೋಡಿ, ಇದು ಬೆಂಗಳೂರಲ್ಲಿ ಎಷ್ಟು ಲೇಕ್ಸ್ ಇದೆ, ಅದು ವಾರ್ಡ್ ವೈಸ್ ಅಲ್ಲ ನೀವು ಹಾಕಿರೋದು, ನಾನು ನೋಡಿ ಅದನ್ನ ಹಾಕಿದಾರೆ ನೋಡಿ, ಅವರು ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇದು ಇಡೀ ಫುಲ್ಲು ನೋಡಿ, ಅದು ಫುಲ್ಲು, ಇದು ಫುಲ್ ಬ್ಯಾಂಗ್ಳೂರ್ದು ಮ್ಯಾಪ್ ಇದು, ಓಕೆನಾ ನೋಡಿ, ಎಷ್ಟು ಲೇಕ್ಸ್ ಇದೆ ಅಂತ ಫುಲ್ಲು ಮಾಡಿದ್ದಾರೆ, ಬ್ಲೂ ಕಲರ್ ಅದೆಲ್ಲ ಲೇಕ್ಸ್. ಅದು ಏರಿಯಾ ವೈಸ್ ಮಾಡಿದ್ದಾರೆ, ಹೆಬ್ಬಾಳು ಏನೋ ಮಲ್ಲೇಶ್ವರಂ ಗಾಂಧಿನಗರ್ ಎಲ್ಲ ಏರಿಯಾ ವೈಸ್. ಸೊ ನಮ್ಗೆ ಬ್ಯಾಂಗ್ಳೂರ್ ನಲ್ಲಿ ವಾಟರ್ ಪ್ರಾಬ್ಲಮ್, ನಾವು ಆಚೆ ಹೋದಾಗ ವಾಟರ್ ಪ್ರಾಬ್ಲಮ್ ಅಂತ ಎಲ್ಲ ಜನ ಹೇಳ್ತಿದ್ರು. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ನಾವು ಯಾವ ರೀತಿ ಸೊಲ್ಯೂಷನ್ ಕಂಡಿಡ್ಕೊಳ್ಳೋದು ಅಂತ ಅಂದಾಗ, ನಮ್ಗೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ದಾರೆ. ಸೊ ಏನು ಅಂತಂದ್ರೆ, ಬ್ಯಾಂಗ್ಳೂರ್ ರೈನ್ಫಾಲ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿಗೆ ಅನ್ ಆವರೇಜ್ ಒಂದು 15 TMC ನೀರು ಬರುತ್ತೆ. ಸೊ ನಮಗೆ ರೀಸೈಕಲ್ ಯೂಸೇಜ್ ಮಾಡಿರೋ ವಾಟರ್ ನ ತಗೊಂಡ್ರೆ ನಮಗೆ 16 TMC ನೀರಾಗುತ್ತೆ. ಸೊ 15 + 16 TMC 31 TMC ನೀರಾಗುತ್ತೆ ಇದು. ಸೊ ನಮಗ್ ಬೇಕಾಗಿರೋದೇನು ಅಂದ್ರೆ, ಬ್ಯಾಂಗ್ಳೂರ್ ಸಿಟಿಗೆ ಡೊಮೆಸ್ಟಿಕ್ ಯೂಸ್ಗೆ ಒಬ್ಬ ವ್ಯಕ್ತಿಗೆ 105 ಲೀಟರ್ ಬೇಕು ಡೈಲಿ. ಸೊ ಅದನ್ನ ಕನ್ವರ್ಷನ್ ಮಾಡಿದ್ರೆ ನಮಗೆ 21 TMC ನೀರು ಬೇಕಾಗುತ್ತೆ. ಸೊ ರೆಸ್ಟ್ 10 TMC ನಾವು ಯೂಸ್ ಮಾಡ್ಬೋದು ಬೇರೆ ಕಡೆ. ಸೊ ನಮಗ್ ಬೇಕಾಗಿರೋದು ಡೊಮೆಸ್ಟಿಕ್ ಯೂಸ್ಗೆ 20-21 TMC, ಬಟ್ ನಮ್ಗೆ ರೈನ್ಫಾಲ್ ಇಂದ ಬರೋ 15 TMC ನೀರಾಗುತ್ತೆ. ರೀಸೈಕಲ್ ಮಾಡಿದ್ರೆ 16 TMC, 15 + 16 31 TMC ಆಗುತ್ತೆ. ಸೊ ಇದನ್ನ ನಾವು ಬೆನ್ನತ್ ಹೋದಾಗ ಏನಾಯ್ತು, ಎಷ್ಟು ಲೇಕ್ಸ್ ಇದೆ, ಎಷ್ಟು ಎಕರೆನಲ್ಲಿ ಅದು ವಿಸ್ತೀರ್ಣ ಆಗಿದೆ ಅಂತಂದಾಗ, ಸುಮಾರು ಒಂದು 400-450 ಲೇಕ್ಸ್ ಇತ್ತು ಬ್ಯಾಂಗ್ಳೂರ್ನಲ್ಲಿ. ಸೊ ಅದೆಲ್ಲ ಈಗ ಪ್ಲೇ ಗ್ರೌಂಡ್ ಕನ್ವರ್ಷನ್ ಆಗಿ ಏನೇನೋ ಆಗಿ ಸ್ವಲ್ಪ ಈಗ 16,000 ಎಕರೆ ಇತ್ತು, ಈಗ 12,000 ಎಕರೆನಲ್ಲಿ ಲೇಕ್ಸ್ ಇದೆ. ಸೊ ಇದೆಲ್ಲ ಅಥೆಂಟಿಕೇಶನ್ ಬಿಬಿಎಂಪಿ ನವರೆಲ್ಲ ಕೊಟ್ಟಿದ್ದಾರೆ. 2017 ಡಾಟಾ ಅಲ್ವಾ, 2017-18 ಸೊ ಇದು ಇದರಲ್ಲೆಲ್ಲ ನೋಡಿದ್ರೆ ನಮ್ಗೆ ಒಂದು ಈಗಿರೋದು ಒಂದು 396 ಲೇಕ್ಸ್ ಇದೆ. ಸೊ 396 ಲೇಕ್ಸ್ ಅಲ್ಲಿ ನಮ್ಗೆ ಡೆವಲಪ್ಮೆಂಟ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದ್ ಬೇಡ, ರೈನ್ಫಾಲು
ಬಂದ್ರೆ ಎಷ್ಟಡಿ ಅದು ಒಂದಡಿನ ಕೆಳಗಡೆ ತೆಗಿಯೋದು ಅದು ಅಂದ್ರೆ ಡಬಲ್ ಮಾಡ್ಕೊಂಡ್ರೆ ಅದೇ ಅದೇ ಈಗ ಶೇಖರಣೆ ಪ್ರಮಾಣ 8 TMC ಅಷ್ಟೇ ಎಲ್ಲಾ ಕೆರೆಗಳು ತುಂಬಿಟ್ರೆ ನಮ್ಗೆ 8 TMC ನೀರು ಸಿಗುತ್ತೆ ಅಷ್ಟೇ ಬಟ್ ನಮಗೆ ಬೇಕಾಗಿರೋದು 20 TMC ನೀರು ಸೊ ರೆಸ್ಟ್ ಏನ್ ಮಾಡ್ಬೇಕು ಅಂತ ಹೋದಾಗ ನಮ್ಗೆ ಇರೋ ಲೇಕ್ಸ್ ನ ರೀಜಿನಿಯೇಟ್ ಮಾಡಿ ಡೆವಲಪ್ಮೆಂಟ್ ಮಾಡಿದಾಗ ನಮ್ಗೆ 20 TMC 30 TMC ನೀರು ಶೇಖರಣೆ ಮಾಡ್ಕೋಬಹುದು ನಾವು ಬಟ್ ಬೆಂಗಳೂರಲ್ಲಿ ಎಷ್ಟು TMC ರೈನ್ ಫಾಲ್ ಬರುತ್ತೆ 15 TMC ಡೊಮೆಸ್ಟಿಕ್ ಯೂಸ್ ಗೆ ಕಾವೇರಿಯಿಂದ ಪಂಪ್ ಮಾಡ್ತಾ ಇದ್ದೀವಿ 20 TMC ಕಾವೇರಿಯಿಂದ ಪಂಪ್ ಮಾಡಿದ್ರೆ ಲೀಕೇಜ್ ಗೆ 50% ಲಾಸ್ ಆಗುತ್ತೆ ಸೊ ಅಂದ್ರೆ 30 TMC ಅಲ್ಲಿಂದ ನಮಗೆ ಕೊಟ್ರೆ ನಾವು ಯೂಸ್ ಮಾಡ್ಕೊಳ್ಳೋದು ಓನ್ಲಿ 20 TMC ಅಷ್ಟೇ ಸೊ ಈ 30 TMC ನಮ್ಗೆ ಇದೇನಾದ್ರೂ ನೀಟ್ ಆಗಿ ಡೆವಲಪ್ಮೆಂಟ್ ಮಾಡಿದ್ರೆ ಸೊ ನಮ್ಗೆ ಕಾವೇರಿ ನೀರೇ ಬೇಕಾಗಿರಲ್ಲ ಅಲ್ಲ ರಿಸರ್ವೈರ್ ಲೀಕೇಜಸ್ ಇದೆ ಅದು ದೊಡ್ಡ ಕೇಸ್ಗಳಾಗಿದೆ ನನಗೆ ಅಮೆರಿಕಾದಿಂದ ಒಬ್ಬರು ಅದರ ಮೇಲೆ ರಿಸರ್ಚ್ ಮಾಡಿ ಅದರ ಮೇಲೆ ಇದು ಮಾಡಿ ಅದನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಕೇಸ್ಗಳಲ್ಲಿ ಹಾಕಿರೋದು ಇಷ್ಟಿಷ್ಟು ಫೈಲ್ ತಂದು ಕೊಟ್ಟರು ಸರ್ ಈ ಟಾಪಿಕ್ ಎತ್ತಿ ನೀವು ರಿಸರ್ವೈರ್ಸಲ್ಲಿ ಹಾಕ್ತಿರೋ ಲೀಕೇಜನ್ನು ಕಂಟ್ರೋಲ್ ಮಾಡಿದ್ರೆ ಸಾಕು ಅಷ್ಟು ವಾಟ್ರು ವೇಸ್ಟ್ ಆಗ್ತಾ ಇದೆ ಬೆಂಗಳೂರಲ್ಲಿ ಅಂತ ಅದನ್ನು ಇನ್ನೂ ಮಾಡಿಲ್ಲ ಸೊ ರಿಸರ್ವೈರ್ ಲೀಕೇಜ್ ಕಂಟ್ರೋಲ್ ಮಾಡಿ ಲೇಕ್ಸ್ ಈ ತರ ಮಾಡಿ ಮಾಡಿದ್ರೆ ನಮಗೆ ಕಾವೇರಿ ವಾಟರ್ ಬೇಕಾಗಿಲ್ಲ ಬೆಂಗಳೂರಿಗೆ ಲೀಕೇಜ್ ಕಂಟೆಂಟ್ ಎಷ್ಟಿದೆ ಅಂತಂದ್ರೆ 18% ಇದೆ ಕೋಲ್ಕತ್ತಾ ಸೊ ನಮ್ದು ಬೆಂಗಳೂರಲ್ಲಿ 48% ಲೀಕೇಜ್ ಇದೆ ವೇಸ್ಟೇಜ್ ನಾನು ಹೇಳಿದ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದು ಎಲೆಕ್ಷನ್ ಟೈಮ್ ಅಲ್ಲಿ ಮಾತಾಡಬೇಕಾದ ಇಂಥ ವಿಷಯಗಳು ಯಾಕೆ ಲೀಕೇಜಸ್ ಆಗ್ತಿದೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಎಷ್ಟು ಬಜೆಟ್ ಬೇಕು ಮಾಡಿದ್ರೆ ಎಷ್ಟು ಪ್ಲಸ್ ಆಗುತ್ತೆ ಎಲ್ಲಿಂದನೋ ನೀರು ತರಿಸ್ತೀವಿ ಅಲ್ವಾ ಪಕ್ಕದ ಊರುಗಳಿಗೆ ನೀರು ಕೊಡಬಹುದು ಅಲ್ವೇನ್ರಿ ಈ ಅಡಿಷನಲ್ 10 TMC ನಮ್ಗೆ ಏನು ಉಳಿಯುತ್ತೆ ಅದನ್ನ ನಾವು ಎಲ್ಲೆಲ್ಲಿ ಚಿಕ್ಕಬಳ್ಳಾಪುರ ಕೊಡಬಹುದು ಬಳ್ಳಾರಿ ಕೊಡಬಹುದು ತುಮಕೂರು ಕೊಡಬಹುದು ಕೋಲಾರ ಕೊಡಬಹುದು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಒಂದು 1 TMC ನೀರು 500,000 ಜನಕ್ಕೆ ಒಂದು ವರ್ಷಕ್ಕಾಗುತ್ತೆ ಕುಡಿಯೋ ನೀರಿಗೆ ಸೊ ಒಂದೇ ಒಂದು ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಯಲಹಂಕ ಕಾನ್ಸ್ಟಿಟ್ಯೂಯನ್ಸಿ ಸೊ ಒಂದು 4-5 ಕಾನ್ಸ್ಟಿಟ್ಯೂಯನ್ಸಿ ಮಾಡಿದೀವಿ ಈ ಯಲಹಂಕ ಕಾನ್ಸ್ಟಿಟ್ಯೂಯನ್ಸಿ ಏನಿದೆ 6 lakes ಇದೆ 6 lakes ಓಕೆ 6 lakes ಇದೆ ಇದರಲ್ಲಿ ಏನಾಗುತ್ತೆ 656 acres ಅಷ್ಟು ವಿಸ್ತೀರ್ಣ ಆಗಿದೆ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ತು ಅಂತಂದ್ರೆ ನಮ್ಗೆ ಇಲ್ಲ 2.5 lakh ಜನಕ್ಕೆ ಕುಡಿಯಕ್ಕೆ ನೀರಾಗುತ್ತೆ ಬಟ್ ಕಾನ್ಸ್ಟಿಟ್ಯೂಯನ್ಸಿ ಇರೋದೇ 1.25 lakh ಜನ ಸೊ ಎಕ್ಸಸ್ ನೀರ್ ಏನು ಅಂತಂದ್ರೆ ಬೇರೆ ಇದು ಕೊಡ್ಬೋದು ನಾವು ಬೇರೆ ಕಾನ್ಸ್ಟಿಟ್ಯೂಯನ್ಸಿ ಕೊಡ್ಬೋದು ಯಾರಿಗೆ ಸಮಸ್ಯೆ ಇದೆ ಪಕ್ಕದ ಕಾನ್ಸ್ಟಿಟ್ಯೂಯನ್ಸಿ 2 lakh ಇದೆ ಅನ್ಕೊಳ್ಳಿ ಅಲ್ಲಿಗೆ ಇದು ಮಾಡಬಹುದು ಹತ್ತತ್ರ ಲಿಂಕ್ ಮಾಡೋದು ಈಸಿ ಡಿಸ್ಟ್ರಿಬ್ಯೂಟ್ ಮಾಡೋದು ಹಂಗೆ ಸ್ಕೇರ್ ಸಿಟಿ ಅಲ್ಲಿಂದ ಈಗ ಬೆಂಗಳೂರು ಸೌತ್ ಈಗ ಬಸವನಗುಡಿಗೆ ಬಂದ್ರೆ ಒಂದೇ ಒಂದು ಲೇಕ್ ಇದೆ ಕೆಂಪಾಂಬುದಿ ಕೆರೆ ಬಟ್ ಆ ಲೇಕ್ ತುಂಬಿದ್ರೆ ನಮ್ಗೆ ಬರೀ 7.5 lakh ಜನಕ್ಕೆ ಮಾತ್ರ ಕೊಡ್ಬೋದು ನೀರ್ ಅಷ್ಟೇ ಬಟ್ ಪಾಪ್ಯುಲೇಷನ್ ಇರೋದು 2.5 lakh ಜನ ಸೊ ಅದನ್ನ ಇಲ್ಲಿಗೆ ಯೂಸ್ ಮಾಡ್ಕೋಬಹುದು ಖಂಡಿತ ಸೊ ಈ ತರ ಆಮೇಲೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಇಲ್ಲಿ 18 lakh ಇದೆ 5 lakh ಜನ ಪಾಪ್ಯುಲೇಷನ್ ಇದ್ದಾರೆ ನಾವು ಲೇಕ್ ನೆಲ್ಲ ಅಭಿವೃದ್ಧಿ ಮಾಡಿದ್ರೆ 2.5 lakh ಜನಕ್ಕೆ ನೀರ್ ಕೊಡ್ಬೋದು ಇದು ಒಂದು ಟಾಪಿಕ್ ವಾಟರ್ದು ಓಕೆನಾ ಈಗ ಇವ್ರು ಹೇಳ್ತಾರೆ ಕೇಳಿ ಇನ್ನೊಂದು ಆಕ್ಚುಲಿ ಏನ್ ಹೇಳಿದ್ರೆ ಇದು ಇವಾಗ ಎಲ್ಲಾ ಕಡೆ ನಾವು ನೋಡ್ತಿರ್ತೀವಿ ಇಡೀ ಬೆಂಗಳೂರಲ್ಲಿ ಈಗ ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್ ಹೆಚ್ಚು ಕಮ್ಮಿ ಅಣ್ಣಮ್ಮನ ದೇವಸ್ಥಾನದ ಮುಂದೆ ಆಗಿದ್ದಾರೆ ಆ ರೋಡ್ ಬ್ಲಾಕ್ ಆಗಿದೆ ಕಪಾಲಿ ಥಿಯೇಟರ್ ಮುಂದೆ ಇರೋ ರೋಡ್ ಬ್ಲಾಕ್ ಆಗಿದೆ ಪಟ್ಟಣಪೇಟೆ ರೋಡ್ ಬ್ಲಾಕ್ ಆಗಿದೆ ಅದೆಲ್ಲ ಫುಲ್ಲಿ ಬ್ಲಾಕ್ ಅಗಿದೆ ಅಲ್ವಾ ಅಗಿದೇನೆ ನಾವು ಪೈಪ್ ಗಳನ್ನ ಇನ್ಸ್ಟಾಲೇಷನ್ ಮಾಡೋದಾದ್ರೆ ಹೇಗ್ ಮಾಡ್ಬೋದು ವಿಥೌಟ್ ಇವನ್ ಟಚಿಂಗ್ ದ ಸರ್ಫೇಸ್ ಆಫ್ ದ ರೋಡ್ ಹಾಗ್ ಮಾಡಿದ್ರೆ ಬೇರೆಯವರೆಲ್ಲ ದುಡ್ಡು ಮಾಡ್ಕೊಳ್ಳೋದು ಹೇಗೆ ಸರ್ ಅವ್ರು ಬದುಕಬೇಕಲ್ವಾ ಅದು ಬಿಟ್ಬಿಡಿ ಇದೆಲ್ಲ ಬಂದ ಪ್ರಜಾಕೀಯ ಬಂದ ಮೇಲೆ ಆಗೋದು ಇದು ರಾಜಕೀಯದಲ್ಲ ಸಿದ್ಧಾಂತಗಳಲ್ಲಿ ಯಾಕೆ ಅಂತಂದ್ರೆ ಎಲ್ಲ ಫಾರಿನ್ ಕಂಟ್ರೀಸಸ್ ಎಲ್ಲ ನಾವು ಓಡಾಡ್ತೀವಿ ನಾವು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಟೆಕ್ನಾಲಜೀಸ್ ಯಾಕೆ ಅಡ್ವಾನ್ಸ್ಮೆಂಟ್ ಆಗಿ ಯೂಸ್ ಮಾಡುವಂತ ಟೆಕ್ನಾಲಜೀಸ್ ಇಲ್ಲಿ ಯಾಕೆ ಯೂಸ್ ಮಾಡ್ತಿಲ್ಲ ಸೇಮ್ ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಅಂದ್ರೆ ಈಗ ನಾವು ಮೆಟ್ರೋಸ್ ನೋಡ್ತಾ ಇದೀವಿ ನಮ್ಮ ಬೆಂಗಳೂರಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ಅಂಡರ್ಗ್ರೌಂಡ್ ಮೆಟ್ರೋದ ಟನಲ್ ಸೈಜ್ ಬಂದು 6.5 meters ಇರುತ್ತೆ ಆ 6.5 meters ಟನಲ್ ಬೋರಿಂಗ್ ಮೆಷಿನ್ ಏನ್ ನಾವು ಯೂಸ್ ಮಾಡ್ತಿದೀವಿ 6 inch ಟನಲ್ ಬೋರಿಂಗ್ ಮೆಷಿನ್ ಇದೆ ಈಗ ದಟ್ ಇಸ್ ಕಾಲ್ಡ್ ಅಸ್ ಮೈಕ್ರೋ ಟನಲಿಂಗ್ ಅಂದ್ರೆ ಸಣ್ಣ ಸಣ್ಣ ನಾವು ನೀರ ಈಗ ನೀರಿಗೆ ಇವ್ರು ಹೇಳಿದ್ರು ಇವಾಗ ಲೀಕೇಜಸ್ ಪ್ರಾಬ್ಲಮ್ಸ್ ಸೊ ಇದೆಲ್ಲದಕ್ಕೂ ಎಲ್ಲದಕ್ಕೂ ಸೊಲ್ಯೂಷನ್ ಅದು ಸೊ ಆ ಮೈಕ್ರೋ ಟನಲಿಂಗ್ ಯೂಸ್ ಮಾಡಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ನಾವೇನ್ ನೋಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಯಾವ ಪೈಪ್ ಯಾವ ಜಾಗದಲ್ಲಿ ಇದೆ ಯಾರಿಗೂ ಗೊತ್ತಿಲ್ಲ ಡೇಟಾಗಳಿಲ್ಲ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಗಿರೋದು ಯಾವ್ದಾರ ಒಂದು ಲೈನ್ ತಗೊಂಡ್ರೆ ಸ್ಟಾಮ್ ವಾಟರ್ ಡ್ರೈನು ಇಲ್ಲ ಸೀವೇಜ್ ಪೈಪ್ ಲೈನು ಯಾವ್ದಾರ ಒಂದು ತಗೊಂಡ್ರೆ ಅದು ಸರ್ 2 ವರ್ಷದಿಂದ ಇಲ್ಲಿತ್ತು ಸರ್ ಈಗ 4 ವರ್ಷದಿಂದ ಇಲ್ಲಾಗಿರ್ಬೋದು ಗೊತ್ತಿಲ್ಲ ಸರ್ ಇಷ್ಟೇ ಮತ್ತೆ 2D ಡ್ರಾಯಿಂಗ್ಸ್ ಎಲ್ಲ ನಾವಿನ್ನ ನಾವು ಯಾವ ಕಾಲದಲ್ಲಿ ಇದೀವಿ ಅಂತಂದ್ರೆ ವರ್ಲ್ಡ್ ವೈಡ್ ನಾವು ಕಂಪೇರ್ ಮಾಡಿದ್ರೆ 2D ಡ್ರಾಯಿಂಗ್ಸು ಮತ್ತೆ ಸ್ಕೆಚ್ಡ್ ಡ್ರಾಯಿಂಗ್ಸ್ ಇದೆಲ್ಲ ಯೂಸ್ ಮಾಡ್ತಿರೋದು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು 25-30 ವರ್ಷದಿಂದ ಇದೀವಿ ವಿ ಆರ್ ಅಟ್ಲೀಸ್ಟ್ 25-30 ಇಯರ್ಸ್ ಬ್ಯಾಕ್
80s. ಈ ಟೆಕ್ನಾಲಜಿಯಲ್ಲಿ ಸೊ 3D ಮಾಡೆಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಮಗೆ ಮುಂಚೆನೆ ಗೊತ್ತಾಗುತ್ತೆ. ಈಗ ಇಲ್ಲಿ ನಾನೇನಾರು ಟೆಲಿಫೋನ್ ಲೈನ್ ತಗೊಂಡು ಹೋದ್ರೆ ಅಲ್ಲಿ ಅಡ್ಡ ಇನ್ನೊಂದು ಸೀವೇಜ್ ಪೈಪ್ ಲೈನ್ ಇದೆ, ಅದು ಹೊಡೆಯುತ್ತೆ. ಸೊ ಹಾಗಾಗಿ ನಾನು ಅಲೈನ್ಮೆಂಟ್ ಅನ್ನು ಚೇಂಜ್ ಮಾಡಬೇಕು ಅಂತ ವಿಥೌಟ್ ಈವನ್ ಟಚಿಂಗ್ ದ ಗ್ರೌಂಡ್ ಯು ಕ್ಯಾನ್ ಪ್ಲಾನ್ ಇಟ್ ಬಿಫೋರ್ ಹ್ಯಾಂಡ್. ಮುಂಚೆನೆ ಪ್ಲಾನ್ ಮಾಡಿ ವಿ ಕ್ಯಾನ್ ಡಿಸೈನ್. ಅಲ್ಲಿಗೆ ಎಷ್ಟಾಗುತ್ತೆ ಅಂದ್ರೆ ಈಗ ನಾವು ಆವರೇಜ್ ನಮ್ದು BWSSP ಆಗ್ಬೋದು, ನಮ್ BBMP ಆಗ್ಬೋದು, ಇಲ್ಲ ಪ್ಲಂಬಿಂಗ್ ಡಿವಿಷನ್ ಅಲ್ಲಿ ತಗೊಂಡ್ರೆ ನಾಲ್ಕು ಕಡೆ ಅಗಿತಾರೆ, ಐದನೇ ಕಡೆ ಪ್ರಾಬ್ಲಮ್ ಹುಡುಕ್ತಾರೆ. ಸೊ ನಾಲ್ಕು ಕಡೆ ಆಗದ್ಮೇಲೆ ನಿಮ್ಗೆ ಐದನೇ ಕಡೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಇಲ್ಲಿದೆ ಅಂತ. ಈ ಉಳಿದ ನಾಲ್ಕು ಕಡೆ ಆಗದಿರೋದ್ರದ್ದು ಕಾಸ್ಟು. ಮತ್ತೀಗ ನಾನು ಕಾಟನ್ಪೇಟೆ ಎಕ್ಸಾಂಪಲ್ ತಗೊಂಡೆ, ಅಲ್ಲಿ ಎಷ್ಟು ದಟ್ ಈಸ್ ದ ಮೋಸ್ಟ್ ಬಿಸಿಯೆಸ್ಟ್ ಪ್ಲೇಸ್ ಹೌದಾ, ಆ ಮಾರ್ಕೆಟ್ ಪ್ಲೇಸಿಂದು ಬಿಸ್ನೆಸ್ ಲಾಸಸ್ ಎಷ್ಟು, ಮತ್ತೆ ಜನರು ಸುತ್ಕೊಂಡು ಓಡಾಡೋದು, ಅದ್ರ ಇನ್ಕನ್ವೀನಿಯನ್ಸ್, ಟೈಮ್ ಲಾಸ್ ಗೆ ಹೆಂಗೆ ನೀವು ಇದೆಲ್ಲ ಏನೇ ಮಾಡಿದ್ರು ಎಫೆಕ್ಟ್ ಆಗುವಂತದ್ದು ಸಾಮಾನ್ಯ ಜನರಿಗೆ ಮಾತ್ರ. ಅದೊಂದ್ ಹೇಳಿ, ಆಕ್ಚುಲಿ ಕಾಂಟ್ರಾಕ್ಟ್ ಗಳು ಟೆಂಡರ್ ಎಷ್ಟು ತಿಂಗಳಿಗೆ ಒಂದ್ಸತಿ ಅಮೆರಿಕಲ್ಲಿ ಇದ್ ಮಾಡ್ತಾರೆ ಅದನ್ನ? ನಮ್ಮ ಇಂಡಿಯಾದಲ್ಲಿ ಇವಾಗ ಕೋಡ್ ಬುಕ್ಸ್ ಇಲ್ಲ, ಸ್ಟ್ಯಾಂಡರ್ಡ್ಸ್ ನಾವೇನ್ ಫಾಲೋ ಮಾಡ್ತೀವಿ ಇದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಗ್ರಾಜುಯೇಷನ್ ಅಲ್ಲಿ ಓದೋರಿಗೆ ಡಿಕೇಡ್ ಒಂದ್ಸ 10 ವರ್ಷಕ್ಕೊಂದ್ಸಲ ರಿವೈಸ್ ಮಾಡೋದು, ಅಲ್ಲಿ ಎವ್ರಿ 6 ಮಂತ್ಸ್ ರಿವೈಸ್ ಮಾಡ್ತಾರೆ. ಕರೆಕ್ಟ್. ಉಪೇಂದ್ರ ಸರ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ನ ನಾನು ನೋಡಿದ್ದೆ. ಯಾಕೆಂದ್ರೆ ನೀವು ಔಟ್ ಆಫ್ ಕಂಟ್ರಿ ಹೋದಾಗ ನಿಮ್ಮ ಫ್ರೆಂಡ್ ಅವ್ರು ನಿಮ್ಗೆ ಹೇಳಿದ್ರು ಅಲ್ಲಿನ MLAಗಳು ಅಕೌಂಟಬಿಲಿಟಿ ಅದ ಹೆಂಗೆ, ಅವರು ಪ್ರತಿ 6 ಮಂತ್ಸ್ಗೆ ಒಂದ್ಸತಿ ಲೆಟರ್ ಕಳಿಸ್ತಾರೆ, ನಿಮ್ ಸಜೆಷನ್ಸ್ ತಗೊಂತಾರೆ. ಅದು ನಾನು ಹೇಳ್ತಿರೋದು ಇದು ಕಾಂಟ್ರಾಕ್ಟ್ ಕೊಡ್ತಾರಲ್ಲ ಟೆಂಡರ್ಗಳು, ಅದಕ್ಕೆ ಕೆಲವು ಟೆಂಡರ್ ಪ್ರೊಸೀಜರ್ ಇರುತ್ತೆ, ಟೆಕ್ನಿಕಲ್ ಕಾಂಟ್ರಾಕ್ಟ್ ಅಂತ. ಈ ಟೆಕ್ನಿಕಲ್ ಕಾಂಟ್ರಾಕ್ಟ್ ನ ನಾವು ಇನ್ನು 10 ವರ್ಷದಿಂದ ಅದನ್ನೇ ಇಟ್ಕೊಂಡಿದೀವಿ. ಈಗ ನಾವು ಈ ನಮ್ಮ BBMP ಕಾಂಟ್ರಾಕ್ಟ್ ತಗೊಂಡ್ರೆ ಒಂದು ನಾರ್ಮಲ್ ಎಕ್ಸೈಸ್ ಪುಸ್ತಕ ಎಷ್ಟೋ ಅಷ್ಟೇ ಆಕ್ಚುಯಲ್ ಕಾಂಟ್ರಾಕ್ಟ್ ಅಂತ ಇರೋದು ನಮ್ಮ BBMP ಪ್ರಕಾರ. ಆರ್ ನಮ್ದು ಯಾವುದೇ ಗೌರ್ಮೆಂಟ್ ಬಾಡೀಸ್ ಇದೆ ಅಷ್ಟೇ. ಅಂದ್ರೆ ಅವನಿಗೆ ಹಿಂದಿನ ಎಕ್ಸ್ಪೀರಿಯನ್ಸ್ ಇರಬೇಕು, ಖರ್ಚು ಮಾಡಕ್ಕೆ ದುಡ್ಡು ಇರಬೇಕು. ದೀಸ್ ಆರ್ ದ ಓನ್ಲಿ 2 ಕ್ರೈಟೀರಿಯಾಸ್ ಇನ್ ದ BBMP ಕಾಂಟ್ರಾಕ್ಟ್. ಆದ್ರೆ ಫಾರಿನ್ ಕಾಂಟ್ರಾಕ್ಟ್ಸ್ ಗೆ ಇಷ್ಟು ದಪ್ಪದ್ದು, ಅಟ್ ಲೀಸ್ಟ್ 500 pages, ಅಟ್ ಲೀಸ್ಟ್ ದೇ ವಿಲ್ ಯು 10 books. ಅದರಲ್ಲಿ 2 ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಎಕ್ಸ್ಕ್ಲೂಸಿವ್ಲಿ ಆನ್ ಕಾಂಟ್ರಾಕ್ಚುಯಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇನ್ನು 8 ಬುಕ್ ಟೆಕ್ನಿಕಾಲಿಟೀಸ್. ಆ ಟೆಕ್ನಿಕಾಲಿಟೀಸ್ ಹೆಂಗೆ ಅಂದ್ರೆ, ಪರಿಸರ ಸ್ನೇಹಿಯಾಗಿ ನೀನ್ ಹೇಗೆ ಕೆಲಸ ಮಾಡ್ತೀಯಾ, ಮತ್ತೆ ಜನರಿಗೆ ಮಿನಿಮಮ್ ತೊಂದರೆ ಕೊಟ್ಕೊಂಡು ಹೆಂಗ್ ಕೆಲಸ ಮಾಡ್ತೀಯಾ, ಅದಿದೆ, ದಟ್ ಈಸ್ ರಿಟನ್ ಆಲ್ರೆಡಿ ಇನ್ ದ ಕಾಂಟ್ರಾಕ್ಟ್, ಮತ್ತೆ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅಷ್ಟೇ. ಸೊ ಹೀಗೆ ಎಲ್ಲಾದ್ರಲ್ಲೂ ನಾವ್ ಏನ್ ಮಾಡಿದೀವಿ ಅಂದ್ರೆ, ನಾವು ಒಂದು ಬ್ಲಾಕ್ ಹೋಲ್ ಅಂತೀವಲ್ಲ, ಬ್ಲಾಕ್ ಹೋಲ್ ಕ್ರಿಯೇಟ್ ಮಾಡಿಟ್ಟಿದೀವಿ, ಗೊತ್ತಾಗದೇ ಇರೋ ಅಂತ ಸಿಸ್ಟಮ್. ಅಗೈನ್ ಹೆಡ್ ಪ್ರಾಬ್ಲಮ್, ಹೆಡ್ ಆಫೀಸ್ ಏನಲ್ಲಿ ಇದು ಬಿಸ್ನೆಸ್ ಆಗ್ತಿದ್ದಂಗೆ, ಅಲ್ಲಿ ಬಿಸ್ನೆಸ್ ಏನೋ ದುಡ್ಡು ಹಾಕೋ ದುಡ್ಡು ತೆಗಿ ಅನ್ನೋದೇ ಆದಾಗ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತಾರೆ ಅಲ್ವಾ? ಅವ್ರಿಗೆ ಇನ್ನೂ 10 ಸತಿ ಆಗ್ಲಿ ಅದೇ ಕಾಂಟ್ರಾಕ್ಟ್ ಪರವಾಗಿಲ್ಲ ಅಂತ, ಯಾಕಂದ್ರೆ ನನಗೆ ಆದಷ್ಟು ಅದರಿಂದ ದುಡ್ಡು ವಾಪಸ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ಆಗಿರೋದ್ರಿಂದನೇ ಫಸ್ಟ್ ಇದು ಸರಿ ಹೋಗ್ಬೇಕು ಅಂತ. ಇದು ಸರಿ ಹೋದ್ರೆ ಇಂಥವರೆಲ್ಲ ಬೆಳಕಿಗೆ ಬರ್ತಾರೆ, ಜ್ಞಾನ ಹೊರಗೆ ಬರಬೇಕು. ಆಕ್ಚುಲಿ ಇಂಟೆಲಿಜೆನ್ಸ್ ಹಣ ಹೆಸರು ಅಲ್ಲ. ಕರೆಕ್ಟ್. ನಿಮ್ಮ ಸೂಪರ್ ಸಿನಿಮಾ ಬಂದಾಗ ಭಾಗಶಃ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ, ಓ ಉಪೇಂದ್ರ ಅವರಿಗೆ ಬಹುಶಃ ಎಲ್ಲೋ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಬರಬಹುದು ಅಥವಾ ಈ ಒಂದು MLAಗೋ MP ಎಲೆಕ್ಷನ್ಸ್ಗೋ ನಿಲ್ಬಹುದು ಅಂತ. ಆದ್ರೆ ಒಂದು ಪಕ್ಷವನ್ನ ಆರಂಭ ಮಾಡ್ತಾರೆ ಅನ್ನೋಂಥದ್ದು ಮೇ ಬಿ ನಿಮ್ಮ ಫಸ್ಟ್ ಸರ್ಕಲ್ ಬಿಟ್ರೆ ಬೇರೆ ಯಾರು ಗೆಸ್ಟ್ ಮಾಡಿಕ್ಕಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಇದನ್ನ ನಾನು ತುಂಬಾ ಜನರ ಹತ್ರ ಹೇಳಿದ್ದೆ, ನನಗೂ ಪೊಲಿಟಿಕಲ್ ಸರ್ಕಲ್ ಎಲ್ಲ ಫ್ರೆಂಡ್ಸ್ ಗಳಿದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿದ್ದೆ, ಸರ್ ಈ ತರ ಏನಾರ ಮಾಡಿದ್ರೆ ಏನೋ ಒಂದು ಅದ್ಭುತ ಆಗತ್ತಲ್ವಾ ಅಂತ. ಬಟ್ ಅವರ ತಪ್ಪಲ್ಲ, ಅದು 72 ವರ್ಷದಿಂದ ಬೆಳಕೊಂಡ್ ಬಂದಿರೋದು, ಅದ್ರೊಳಗೆ ಇರೋರಿಗೆ ನಾನು ಹೇಳೋದು ವಿಚಿತ್ರ ಅನ್ಸ್ಬೋದು. ಸರ್ ನೀವೀಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನೋಡಿದ್ರೆ ಬಂದ್ರೆ ಏನೋ ಒಂದು ಚೇಂಜಸ್ ಕಾಣಬಹುದಾ ಅಂತ ಎಲ್ಲರಲ್ಲೂ ಆಶಾಕಿರಣ ಉಂಟಾಗುವಂತದ್ ಖಂಡಿತವಾಗ್ಲೂ ಸತ್ಯ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತ ಸಿಂಪಲ್ ಸಿಂಪಲ್ ವಿಚಾರಗಳನ್ನ ನಾವ್ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ನೊಬ್ರು ಇದಾರೆ ನಮ್ಮ ಸ್ನೇಹಿತರೊಬ್ರು, ಒಂದು ಸೋಲಾರ್ ಮೇಲೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಈ ತರದ್ ನಮ್ಮ ಹತ್ರ ಒಂದು 20 ಇದೆ ಈ ತರದ್ದು ಸಣ್ಣ ಪುಟ್ಟದಂತದ್ದೆ. ಆ ತರದ್ದು ಸಾರ್ ಎಷ್ಟು ಬ್ಯಾಗ್ಸ್ ಅನ್ನೋದು ಕೇಳ್ತಾ ಇದಾರೆ, ನಾವು ಮೇಲ್ಗಳ ಹತ್ರ ಬಂದಿದೆ. ಸಿಂಪಲ್ ಹೇಳ್ತೀನಿ, ಅವ್ರು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಅಂತ. ಅವ್ರದ್ದು ದುಡ್ಡು ಹಾಕಿದ್ರೆ ಇನ್ವೆಸ್ಟ್ಮೆಂಟ್ ತರ ಇರ್ಬೇಕಂತ, ನಮ್ಮ ದುಡ್ಡು ಎಕ್ಸ್ಪೆಂಡಿಚರ್ ಬಜೆಟ್ ನಮ್ದು ಆಕ್ಚುಲಿ ಆಗ್ತಿರೋದು. 2 ಲಕ್ಷ ಕೋಟಿ ಓಟಾಯ್ತು, ನೆಕ್ಸ್ಟ್ 2 ಲಕ್ಷ ಕೋಟಿ, ನೆಕ್ಸ್ಟ್ ಇಯರ್ ಬಜೆಟ್ ಓಟಾಯ್ತು, ಎಕ್ಸ್ಪೆಂಡಿಚರ್. ವೇರ್ ಇಸ್ ದ ಇನ್ವೆಸ್ಟ್ಮೆಂಟ್? ನೀವು ಮನೆಯಲ್ಲಿ ಒಂದು 2 ಲಕ್ಷ ರೂಪಾಯಿ ಮನೆಗೇನೋ ಒಂದು ಐಟಮ್ ತಂದ್ರೆ ಒಂದು ಅಟ್ಲೀಸ್ಟ್ ಫ್ರಿಡ್ಜ್ ಇರುತ್ತೆ, ಒಂದು ಟಿವಿ ಇರುತ್ತಲ್ವ, ಅದು ಅಟ್ಲೀಸ್ಟ್ ಇರಬೇಕಲ್ವಾ ಅದು? ಆ ಇನ್ವೆಸ್ಟ್ಮೆಂಟ್ ಎಲ್ಲ ಹೋಗ್ತಿದೆ. ಆಕ್ಚುಲಿ ಆ ರಿಟರ್ನ್ ಆನ್ ಇನ್ವೆಸ್ಟ್ ಮಾಡಿದ್ರೆ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಒಂದು, ಅವರೊಂದು ಸೋಲಾರ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಒಂದು 16,000 ಕೋಟಿದು ಒಂದು ಪ್ರಾಜೆಕ್ಟ್, 16,000 ಕೋಟಿ 8 ವರ್ಷದಲ್ಲಿ ಪ್ರತಿ ಮನೆಗೆ 350-400 ರೂಪಾಯಿ ಚಾರ್ಜ್ ಮಾಡಿ ಎಷ್ಟು ಜನಕ್ಕೆ ಎಲೆಕ್ಟ್ರಿಸಿಟಿ ಕೊಡ್ಬೋದು, 8 ವರ್ಷದಲ್ಲಿ ಆ ದುಡ್ಡು ವಾಪಸ್ ಬಂದ್ಬಿಡುತ್ತೆ, ಬಂದ್ರ ಮೇಲೆ ಬರೀ ಮೇಂಟೆನೆನ್ಸ್ ಕಾಸ್ಟ್ ನಿಮ್ಗೆ ಎಲೆಕ್ಟ್ರಿಸಿಟಿ ಕೊಡ್ಬೋದು. ಅರ್ಥ ಆಯ್ತಾ? ನೀವು ಅಂದ್ರೆ ಜನಗಳಿಗೆ ಎಲೆಕ್ಟ್ರಿಸಿಟಿ ತುಂಬಾ ಕಡಿಮೆ ಆಗ್ಬಿಡುತ್ತೆ. ನೀವು 400 ರೂಪಾಯಿ ಕಟ್ತಿರೋ 40 ರೂಪಾಯಿ ಕಟ್ಟರೆ ಸಾಕು, 4 ರೂಪಾಯಿ ಕಟ್ಟಿದ್ರೆ ಸಾಕು, ಆ ತರ ಆಗುತ್ತೆ. ಕೆಲವು ದೇಶದಲ್ಲಿ ಎಲೆಕ್ಟ್ರಿಸಿಟಿ ಚಾರ್ಜೇ ಇಲ್ಲ. ಯಾವ ದೇಶ ರೀ ಅದು? ಜರ್ಮನಿನ. ಜರ್ಮನಿ
ಅಟ್ಲೀಸ್ಟ್ 30% ಆಫ್ ಯುರೋಪಿಯನ್ ಯೂನಿಯನ್ ಅಲ್ಲಿ ಬಿಕಾಸ್ ಅವ್ರು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಪ್ರೊಡ್ಯೂಸ್ ಆಗ್ತಾ ಇದೆ ಕಸ ನಿಮ್ಗೆ ಸ್ವೀಡನ್ ಅಲ್ಲಿ ಕಸನ ದುಡ್ಡು ಕೊಟ್ಟು ತಗೊಂತಾರಂತೆ ವಾಪಸ್ಸು ಅರ್ಥ ಆಯ್ತಾ ನಿಮ್ಗೆ ಯಾವ್ದಾರ ಕೇಳಿದಿರ ನೀವು ಬಹುಶಃ ಯು ಪಿ ಪಿ ಬಂದಾಗ ನಮಗೂ ನಮ್ಮ ಇಂಡಿಯಾದಲ್ಲಿ ಇನ್ನು ಇಂಡಿಯಾದಲ್ಲಿ ಆಗಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಮೇ ಬಿ ಆ ಒಂದು ಸಿಚುಯೇಷನ್ ನೋಡ್ಬೋದ ನಾವು ಅಂತ ಇಲ್ಲ ಖಂಡಿತ ಕಸ ಅನ್ನೋದು ಕಸದಿಂದ ರಸ ಅಂತ ಹಿಂದಿನವರೇ ಹೇಳ್ಬಿಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ ಡ್ರೈ ಇದರಲ್ಲಿ ನೀವು ಅದನ್ನ ಟಾರ್ಗೆ ರೋಡ್ಗೆ ಆಮೇಲೆ ಇಟ್ ಇಸ್ ಅಂಥದ್ದನ್ನ ಇವಾಗ ಅದನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟೋ ಕೋಟಿ ಖರ್ಚು ಮಾಡ್ತಾ ಇದೀವಿ ನಾವು ಅರ್ಥ ಆಯ್ತಾ ಓಕೆ ಸರ್ ಈಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹದಲ್ಲಿ ನಮ್ಮ ಬ್ರೈನ್ ಬುದ್ಧಿವಂತಿಕೆ ಅನ್ನುವಂಥದ್ದು ಇವರೆಲ್ಲ ನಿಮ್ಮ ಬ್ರೈನ್ ಈಕ್ವಲ್ ಅಂತ ಯಾಕೆ ಅಂತಂದ್ರೆ ಇಷ್ಟೆಲ್ಲ ವಿಚಾರಗಳು ನೀವು ಅವ್ರ ಜೊತೆನಲ್ಲಿ ಸೇರ್ಕೊಂಡು ನಂದು ವ್ಯಾಕ್ಯೂಮ್ ನಂದೇನಿಲ್ಲ ಖಾಲಿ ಜಾಗ ಇರುತ್ತೆ ಇಂಥವ್ರೆಲ್ಲ ಬರ್ತಾರೆ ಮಹಾನುಭಾವರೆಲ್ಲ ಬಂದು ಐಡಿಯಾ ಇಷ್ಟು ಕೊಡ್ತಾರೆ ಹಿಂಗೆ ಇದೆ ಸರ್ ಈ ದೇಶದಲ್ಲಿ ಹಿಂಗಿದೆ ಈ ದೇಶದಲ್ಲಿ ಹಿಂಗಿದೆ ಅಷ್ಟು ಇನ್ಪುಟ್ಸ್ ಕೊಡ್ತಾರೆ ಅಷ್ಟು ಜ್ಞಾನ ಇದೆ ಈ ದೇಶದಲ್ಲಿ ಇವರೇ ಹಿಂಗಂದ್ರೆ ಲೆಕ್ಕ ಹಾಕೊಳ್ಳಿ ನಮ್ಮ ಹತ್ರ ಇರುವಂತ IAS ಕೆ ಎಸ್ ಎಕ್ಸ್ಪರ್ಟ್ ಕಮಿಟಿಗಳು PhD ಮಾಡಿದ್ರು ಎಂತವ್ರು ಇದ್ದಾರೆ ಅಲ್ವಾ ಅಂತವ್ರ ಮೇಲೆ ನೀವು ಗ್ರೌಂಡ್ ಆಗಿ ಹಣ ಬಲ ತೋಳ್ಬಲ್ದವ್ರು ಕೂರಿಸಿದ್ರೆ ಏನ್ ಮಾಡ್ತಾರೆ ಹೇಳಿ ಇದು ಬೈಕ್ ನನಗೆ ಇಷ್ಟ ಆಗ್ಬೇಕು ಅಷ್ಟೇ ನಾನು ಇಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಇಲ್ಲ ಟ್ರಾನ್ಸ್ಫರ್ ಮಾಡಾಕ್ಬಿಡ್ತೀನಿ ನನಗೆ ಬೇಕಾದವ್ರನ್ನ ಹಾಕಂತೀನಿ ಹಿಂಗಾಗೋಗಿರೋದ್ರಿಂದನೇ ಎಲ್ಲ ಪ್ರಾಬ್ಲಮ್ ಆಗಿರೋದು ಇದನ್ನ ಸರಿ ಮಾಡಬೇಕಾದ್ದು ಜನಾನೇ ಮತ್ತೆ ಏನ್ ಹೇಳಿ ಅವ್ರ ಓಟಲ್ ಅಷ್ಟು ಪವರ್ ಇದೆ ಅವ್ರು ಬದಲಾಯಿಸ್ಬೇಕು ಇದನ್ನೆಲ್ಲ ಓಕೆ ಟೋಟಲಿ ನಮ್ಮ ದೇಶದ ಬದಲಾವಣೆ ನಮ್ಮಿಂದಲೇ ಆರಂಭ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಅಂಡ್ ಇನ್ನೂ ತುಂಬಾ ಜನರಲ್ಲಿ ಪ್ರಶ್ನೆ ಇರುವಂತದ್ದು ಉಪೇಂದ್ರ ಅವರು ಡೈರೆಕ್ಷನ್ ಅಲ್ಲಿ ಸೂಪರ್ ಹಿಟ್ ಆದ್ರು ಆಕ್ಟಿಂಗ್ ಅಲ್ಲಿ ಕೂಡ ಸಕ್ಸಸ್ ಆದ್ರು ವೆಲ್ ಸೆಟಲ್ಡ್ ಬಟ್ ರಾಜಕೀಯಕ್ಕೆ ಬರ್ತಾ ಇರೋದು ಯಾವ ಕಾರಣಕ್ಕೆ ಅನ್ನುವಂಥದ್ದು ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಯ್ತಾ ಅಂತ ಪ್ರಶ್ನೆ ಬಹಳಷ್ಟು ಜನರಲ್ಲಿದೆ ಅಲ್ಲ ನಾನು ಹೇಳದ್ನಲ್ಲ ಈಗ ನನಗೆ 5 ಸಿನಿಮಾ ಇದೆ ನಾನು ಒಪ್ಕೊಂಡಿರೋದೆ ನಾನು ಡೈರೆಕ್ಷನ್ ಮಾಡಿದ್ದೆ ಅದು ಬಿಟ್ಬಿಡಿ ಅದು ಸೆಕೆಂಡ್ರಿ ಅಲ್ಲಿ ಕಡಿಮೆ ಆಯ್ತು ನಾನು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋದ್ರಿಂದ ಲಕ್ಷ ರೂಪಾಯಿಗೆ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಡಿಮೋಷನ್ ತೊಗೊಂತಾ ಇದ್ದೀನಿ ಆ್ಯಕ್ಚುಲಿ ಓಕೆನಾ ಅದು ಬಿಡಿ ಅದಲ್ಲ ನಾನು ಹೇಳಿದ್ದು ನಾನು ಬಂದಿದ್ದೆ ಇದಕ್ಕೋಸ್ಕರ ಸಿನಿಮಾಗೆ ಸಿನಿಮಾ ನನ್ನ ದಾರಿ ಅಷ್ಟೇ ಸಿನಿಮಾ ನನ್ನ ಗುರಿ ಆಗಿದ್ದಿದ್ರೆ ಇದೆಲ್ಲ ನಾನು ತಲೆನೂ ಕೆಡಿಸ್ಕೊಂತಿರ್ಲಿಲ್ಲ 30 ವರ್ಷಗಳ ನಂತರ ಯಾಕೆ ಸರ್ ಸುಮಾರು 25 ಇಯರ್ಸ್ ಮೇಲೇನೆ ಆಯ್ತು ನೀವು ಸಿನಿಮಾ ರಂಗಕ್ಕೆ ಹೌದು ಅದೇ ಹೇಳಿದ್ದು ನಾನು ಹೇಳದ್ನಲ್ಲ ಇದು ಫಸ್ಟ್ ನಾನು ಅನ್ಕೊಂಡಿದ್ದೆ ಬೇರೆ ಇಲ್ಲಿ ಬರಬೇಕು ಆರ್ಟಿಸ್ಟ್ ಆಗಬೇಕು ನನಗೆ ಕಾಣಿಸಿದ್ದ ಅವಾಗೆಲ್ಲ NTR ಅವರು ಇವರು ಎಲ್ಲ ಬಂದರು ಏನೋ ಮಾಡಿದ್ರು ನಾನು ಏನೋ ಬದಲಾವಣೆ ತರಬೇಕು ಅಂತ ಆಮೇಲೆ ಅನ್ನಿಸ್ತು ಕರೆಕ್ಟ್ ಇದು ಕರೆಕ್ಟ್ ಎಲ್ಲರೂ ಅದೇ ಥರ ಬರ್ತಾ ಇದ್ದಾರಲ್ಲ ನಾನೇನು ಬರೋಕ್ಕೆ ಸಾಧ್ಯ ನಾನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ ಅದನ್ನೆಲ್ಲ ನಾನು ಆ್ಯಕ್ಚುಲಿ ಸಿನಿಮಾ ಮೂಲಕನೂ ಹೇಳ್ತಾ ಹೋದೆ ಆಮೇಲೆ ನನ್ನಲ್ಲೇ ಒಂದಾಯ್ತು ಇದು ಆಗುತ್ತಾ ಇದು ನಾನು ಬಂದರೂ ಅದೇ ಆಗೋಗ್ಬಿಡ್ತೀನಿ ಮತ್ತೆ ಯಾಕೆ ಯಾರೂ ಕೂಡ ಕೆಟ್ಟ ಉದ್ದೇಶ ಇಟ್ಕೊಂಡು ಬರಲ್ಲ ರಾಜಕೀಯಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತಲೇ ಬರ್ತಾರೆ ಸ್ವಲ್ಪ ದುಡ್ಡು ಮಾಡಬೇಕನ್ನೋ ಆಸೆ ಇರ್ಬೋದು ಹೆಸರು ಮಾಡಬೇಕನ್ನೋ ಆಸೆ ಇರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅಧ್ವಾನ ಮಾಡಬೇಕು ಅಂತ ಯಾರೂ ಬರಲ್ಲ ಯಾಕೆ ಇಷ್ಟೊಂದು ಇದಾಗ್ತಾ ಇದೆ ಅಂದಾಗ ನನಗೆ ನನ್ನೊಳಗೆ ಆದಾಗ ಅನಿಸಿದ್ದಿದ್ದಲ್ಲ ಓಹೋ ಇಲ್ಲಿ ಪ್ರಾಬ್ಲಮ್ ಇದೆ ಇಲ್ಲಿ ಪ್ರಾಬ್ಲಮ್ ಇದೆ ಒಬ್ಬರಿಂದೊಬ್ರು ಅದೇ ಒಂದು ಇದು ಹೇಳ್ತೀನಿ ಕೇಳಿ ಒಂದು ಹಾಲೆಂಡ್ ಒಂದು ಸಿಂಪಲ್ ಹೇಳ್ಬಿಡ್ತೀನಿ ಇದನ್ನ ಹೇಳಿ ಮುಗಿಸೋಣ ಇವತ್ತು ಇದರಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾಲೆಂಡಲ್ಲಿ ಹಾಲಿನ ವ್ಯಾಪಾರ ಮಾಡ್ತಾರಂತೆ ಹಾಲನ್ನ ತಂದು ಒಬ್ಬ ಹಾಲು ಕರ್ಕೊಂಬಂದು ಅಲ್ಲಿ ಇಡ್ತಾನಂತೆ ಅವ್ನು ಯಾರು ಇರಲ್ಲ ಅಲ್ಲಿ ಅವ್ನು ಇಟ್ಬಿಟ್ಟು ಹೊಟ್ಟಾಗ್ತಾರಲ್ಲ ಒಂದಷ್ಟು ಚೇಂಜ್ ಇಟ್ಬಿಟ್ಟು ಕಸ್ಟಮರ್ಸ್ ಬರ್ತಾರೆ ಅವ್ರು ಒಂದು ಲೀಟ್ರ್ ಹಾಲು ಬಗ್ಗಿಸ್ಕೊಂತಾರೆ ಅವ್ರು ಅದನ್ನು ದುಡ್ಡಲ್ಲಿ ಹಾಕ್ಬಿಟ್ಟು ಚೇಂಜ್ ತೊಗೊಂಡು ಹೊಟ್ಟಾಗ್ತಾರೆ $1 ಒಂದು 20 ಸೆಂಟ್ಗೇನೋ ಸಿಗ್ತಾ ಇರೋದಲ್ಲಿ ಸೊ ಹಾಲು ಮರೋನ ಯೋಚನೆ ಮಾಡ್ತಾನೆ ಅಂತ ಅಕಸ್ಮಾತ್ ನನ್ನ ದುಡ್ಡು ಜಾಸ್ತಿ ತೊಗೊಂಡೋಗ್ಬಿಟ್ರೆ ಒಬ್ಬ ಅಥವಾ ಹಾಲು ಜಾಸ್ತಿ ಬಗ್ಗಿಸ್ಕೊಂಬಿಟ್ರೆ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇಡ್ತಾನೆ ಡೌಟ್ ಬಂದು ಆ ಇನ್ಸ್ಪೆಕ್ಟ್ರಿಗೆ ಕೊಡೋ ಸಂಬಳ ಅದಕ್ಕೆ ಸೇರ್ತು ಹಾಲಿಗೆ ಓಕೆನಾ ನೆಕ್ಸ್ಟ್ ಅವನಿಗೆ ಡೌಟ್ ಆಯ್ತಂತ ಇವನು ಇನ್ಸ್ಪೆಕ್ಟರ್ ಇಟ್ನ ಇವನು ಹಾಲಿಗೆ ನೀರು ಗೀರ ಕೊಟ್ಬಿಟ್ರೆ ನನಗೆ ಅಂತ ಅವನಿಗೊಂದು ಇನ್ಸ್ಪೆಕ್ಟರ್ ಇಟ್ನಂತ ಇವನು ಓಕೆನಾ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು ಈ ಇನ್ಸ್ಪೆಕ್ಟ್ರು ಅವನ ಜೊತೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೆ ಅಂತ ಇನ್ನೊಬ್ಬನು ಇಟ್ನಂತೆ ಈ ಇನ್ಸ್ಪೆಕ್ಟ್ರು ಕಸ್ಟಮರ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ರೆ ಅಂತ ಇನ್ನೊಬ್ಬ ಅವನಿಗೆ ಥರ್ಡ್ ಇನ್ಸ್ಪೆಕ್ಟ್ರು ಹಿಂಗಾಗಿ ಆಗಿ ಆಗಿ ಇವತ್ತು 72 ವರ್ಷದಲ್ಲಿ ಹೆಮ್ಮರ ಆಗಿದೆ ಎಲ್ಲೋ ಒಂದು ಸಣ್ಣ ನೆಗೆಟಿವ್ ಥಾಟಿಂದ ಸೊ ಇವಾಗ ಸಣ್ಣ ಪಾಸಿಟಿವ್ ಥಾಟಿಂದ ಇದು ಕಂಪ್ಲೀಟ್ ಬದಲಾವಣೆ ಮಾಡಬೇಕು ಅದಾಗತ್ತೆ ಇವಾಗ ಸ್ಟಾರ್ಟ್ ಮಾಡಿದೀವಿ ನೋಡೋಣ ಬಹಳ ಸಂತೋಷ ಸರ್ ನಿಮ್ಮ ವಿಚಾರಗಳು ಬಂದ್ರೆ ಖಂಡಿತವಾಗ್ಲೂ ಅದರಿಂದ ದೇಶಕ್ಕೆ ಒಳ್ಳೇದಾಗೋದಾದ್ರೆ ವಿ ಆಲ್ ವೆಲ್ಕಮ್ ಯಾಕೆಂದ್ರೆ ದೇಶಕ್ಕೆ ಒಳ್ಳೇದಾಗಂಗಿದ್ರೆ ನಾವೇ ದೇಶ ಇನ್ನೇನ್ ಮತ್ತೆ ಖಂಡಿತ ಜನಗಳಿಗೆ ಒಳ್ಳೇದಾಗಂಗಿದ್ರೆ ಅವರು ಕೂಡ ಎಕ್ಸೆಪ್ಟ್ ಮಾಡ್ತಾರೆ ಅಂಡ್ ಇನ್ನೊಂದು ವಿಚಾರ ಕೇಳ್ಬೇಕು ಅಂತಂದ್ರೆ ನೀವು ನಿಮ್ಮ ಕ್ಯಾಂಡಿಡೇಟ್ಸ್ ನ ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಇಷ್ಟೇ ನಮ್ಮ ಕ್ಯಾಂಡಿಡೇಟ್ಸ್ ಹೇಳಿರೋದು ಇಷ್ಟೇ ನನಗೇನು ಗೊತ್ತಿಲ್ಲ ನಾನೇನು ಮಾಡಲ್ಲ ನೀವು ಹೇಳೋದು ಬಿಟ್ಟು ಅಂತ ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಬಂದಿರೋದೇ ಅದು ಸಿ ಎಷ್ಟು ಚೆನ್ನಾಗಿ ಸಂವಿಧಾನ ಬರೆದಿದ್ದಾರೆ ನೋಡಿ ಸಂವಿಧಾನದಲ್ಲಿ ಕೇಳಿಲ್ಲ ನಿಮಗೆ ವಿದ್ಯಾರ್ಹತೆ ಇರಬೇಕಾ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾ ಕೇಳಿಲ್ಲ ಮೂರೇ ಮುಂದೆ ಸರಳ ಸೂತ್ರ ಅಂತೆ ಮೊನ್ನೆ ನಾಗರಾಜ್ ಅವರು ಚೆನ್ನಾಗಿ ಹೇಳೋರು ನಮ್ಮ ಒಬ್ಬರು ಅಭ್ಯರ್ಥಿ ಒಂದು ಒಬ್ಬ ಹುಚ್ಚ ಆಗಿರಬಾರ್ದು ಅವ್ನಿಗೆ ವೋಟಿಂಗ್ ರೈಟ್ಸ್ ಇರಬೇಕು ಅವನು ಈ ದೇಶದ ಪ್ರಜೆ ಆಗಿರಬೇಕು ಮೂರೇ ಪಾಯಿಂಟ್ ಯಾಕಂಗಿಟ್ರು
ಬಟ್ ಅದೇ ಇಲ್ಲೊಂದು ಸ್ಟೀಲ್ ಸ್ಟ್ರಕ್ಚರ್ ಇಟ್ಟರು ಇಂಥವ್ರನ್ನೆಲ್ಲ ಏನು ಹೇಳಿ ನಾಲೆಡ್ಜಬಲ್ಲು ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಎಲ್ಲ ಓದ್ಕೊಂಡು ಬಂದವ್ರು ಪ್ರತಿಯೊಂದು ಅಡ್ಮಿನಿಸ್ಟ್ರೇಷನ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅವ್ರಿಗೆಲ್ಲ ನಾಲೆಡ್ಜು ಇರುತ್ತೆ. ಒಂದು ಯಾವುದೋ ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಅವ್ರಿಗೆ ಇಂಜಿನಿಯರಿಂಗು ಗೊತ್ತಿರುತ್ತೆ, ಈ ಕಡೆ ಸೈನ್ಸು ಗೊತ್ತಿರುತ್ತೆ, ಈ ಕಡೆ ಎನ್ವಿರಾನ್ಮೆಂಟಲ್ಲಿ ಇದು ಗೊತ್ತಿರುತ್ತೆ, ಎಲ್ಲವೂ ಗೊತ್ತಿರೋರ್ನಲ್ಲಿ ಇಟ್ಟಿದ್ರು. ಅರ್ಥ ಆಯ್ತಾ? ಸೊ ಅಲ್ಲಿ ಚೀಫ್ ಇಂಜಿನಿಯರ್ಸ್ ಇರ್ತಾರೆ, ಅದ್ರ ಎಕ್ಸ್ಪರ್ಟ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಕಮಿಟಿ ಇರುತ್ತೆ. ಇದೆಲ್ಲ ಯಾಕಿದೆ? ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನಾವು ಇವಾಗ ಹೆಂಗೆ ಮೈಂಡ್ ಸೆಟ್ ಮಾಡಿಬಿಟ್ಟಿದೆ ಅಂದರೆ, ಕನ್ಫ್ಯೂಸ್ ಹಾಕ್ಕೊಂಡು ಜ್ಞಾನಿಗಳನ್ನ ಸುಮ್ಮನೆ ಕೂರಿಸ್ಬಿಟ್ಟು ಇವ್ರಿಗೆ ಮೈಕ್ ಕೊಟ್ಬಿಟ್ಟಿದ್ದೀವಿ ಕೈಗೆ. ಇವ್ ನಾನು ದೇಶನ ತಂದು ಫುಲ್ ಉದ್ಧಾರ ಮಾಡಿಬಿಡ್ತೀನಿ, ನಾನು ಸಮಸ್ಯೆ ನಿವಾರಣೆ ಮಾತಾಡ್ತಾ ಇರ್ತಾನೆ ಇವನು. ಆ ಮ್ಯಾನಿಫೆಸ್ಟೋಗೂ ಒಂದು ತಳಹದಿ ಇಲ್ಲ, ಅದಕ್ಕೊಂದು ಇದಿಲ್ಲ. ಅದನ್ನ ನೋಡಿ ನೋಡಿ ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಲೀಡರ್ ಅಂದರೆ ನಾನೇನೋ ಮಾಡಬೇಕು ಅಂತ. ದಯವಿಟ್ಟು ಬೇಡಪ್ಪ, ನೀವು ಸಂಪರ್ಕ ಸೇತುವೆ ಆಗಿ ಸಂಬಳ ತಗೊಂಡು ನೀಟಾಗಿ ಕೆಲಸ ಮಾಡಿ. ಸೊ ಅದಕ್ಕೆ ಮ್ಯಾನಿಫೆಸ್ಟೋನೂ ಮಾಡಿಲ್ಲ, ಜನಗಳ ಹತ್ರ ಸಂಪರ್ಕದಲ್ಲಿರಿ, ಅವ್ರ ಹತ್ರ ತಗೊಳ್ಳಿ ವಿಚಾರ. ಜ್ಞಾನಿಗಳಿದ್ದಾರೆ, ಅವ್ರ ಮುಂದಿಡಿ ಪ್ರಾಜೆಕ್ಟ್ಸ್ ಏನು ಮಾಡ್ತಾರೆ ಅದನ್ನು ಜನಗಳ ಮುಂದಿಡಿ, ಅವ್ರಿಗೆ ಏನು ಬೇಕೋ ಅದು ಸೆಲೆಕ್ಟ್ ಮಾಡ್ತಾರೆ. ಈ ಕೆಲಸ ಮಾಡಿ ಸಾಕು, ನಾಳೆ ಇನಾಗ್ರೇಷನ್ ಇಂಥವನ್ನ ಕರ್ಕೊಂಡು ಮಾಡಿಸಿ. ಲೈಮ್ ಲೈಟಿಗೆ ಬರಬೇಕಾದ್ದು ಜ್ಞಾನ ಏನು ಹೇಳಿ ಅಲ್ವಾ, ಬರೀ ಹೆಸರು ಹಣ ತೋಳ್ಬಲ್ಲ ಅಲ್ಲ ಅಲ್ವಾ. ಓಕೆ, ನಿಮ್ಮ ಕ್ಯಾಂಡಿಡೇಟ್ಸ್ ಜೊತೆನಲ್ಲಿ ಮಾತಾಡ್ತಾ ಇರುವಾಗ ಒಂದು ವಿಚಾರ ಗೊತ್ತಾಯ್ತು, ಪ್ರಚಾರ ಹೇಗೆ ಮಾಡ್ತಿದ್ದೀರಾ ಅಂತ ಅಂದಾಗ ವಿಚಾರನೇ ನಮ್ದು ಪ್ರಚಾರ ಅಂತ ಹೇಳಿದ್ರು. ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕ್ಯಾಂಡಿಡೇಟ್ಸ್? ಅದೇ ಎಲ್ಲಿ ಹೋದ್ರು ಇದನ್ನ ಹೇಳ್ತಾ ಇದೀವಿ. ನನ್ನ ಪ್ರಕಾರ ಇದನ್ನೆಲ್ಲ ರೋಡಲ್ಲಿ ನಿಂತ್ಕೊಂಡು ಏನ್ ಹೇಳಿ ಒಂದು 5 ನಿಮಿಷ ಗಾಡಿ ಮೇಲೆ ಹತ್ಕೊಂಡು ಒಂದು ಭಾಷಣ ನೋಡಿ ಎಷ್ಟು ಬೇಕಾಯ್ತು ನಿಮ್ಮ ಹತ್ರ ನಾನು ಮಾತಾಡೋಕ್ಕಿದ್ದು ತಲುಪಿಸೋದಕ್ಕೆ. ಇಟ್ ಈಸ್ ನಾಟ್ ಎನ್ ಈಸಿ ಥಿಂಗ್ ಟು ಟಾಕ್. ಆಕ್ಚುಲಿ ಒಂದು ಯಾವುದೋ ಮೈಕ್ ಇಟ್ಕೊಂಡು ನಾವು ದೇಶ ಚೇಂಜ್ ಮಾಡ್ತೀವಿ ಅನ್ನೋದು ರಾಜಕೀಯ. ಅದು ಇದು ಈ ರೀತಿನೇ ತಲುಪಬೇಕು. ಏನೇಳಿ ನಾವು ಮಾತಾಡ್ತೀವಿ, ಇದನ್ನೊಂದು 1/2 ಗಂಟೆ ಜನ ಕೇಳಬೇಕಾಗತ್ತೆ, ಯಾಕಂದ್ರೆ ನಂಬಿಕೆ ಬರಬೇಕಾಗತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಈ ಬದಲಾವಣೆಗಳು ಬರಬೇಕು ಅನ್ನೋದು ನಾಟ್ ಎನ್ ಈಸಿ ಥಿಂಗ್ ಇದು. ಸೊ ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಆರ್ಗ್ಯಾನಿಕಲಿ ಇದು ಸ್ಪ್ರೆಡ್ ಆಗಬೇಕು. ಏನೇಳಿ ಈ ಮೈಂಡ್ ಸೆಟ್ಟಿಂದ ನಾವು ಹೊರಗೆ ಬರಬೇಕಾಗಿದೆ ಆ್ಯಕ್ಚುಲಿ. ಸೊ ಅದನ್ನು ಮಾಡ್ತಾ ಇದ್ದೀವಿ, ಆದಷ್ಟು ಎಲ್ಲರಿಗೆ ಹೇಳಿದ್ದೀವಿ ನಾವು ಹಿಂಗೆ ಹೋಗೋಣ. ಆದಷ್ಟು ನಿಮ್ಮ ವಿಚಾರಗಳನ್ನ ನೀವು ಜನರಿಗೆ ಸೋಷಿಯಲ್ ಮೀಡಿಯಾ ಮೂಲಕನೋ ಈ ಥರ ಮೀಡಿಯಾಗಳ ಮೂಲಕನೋ ನೀವು ಈ ವಿಚಾರಗಳನ್ನ ಹೇಳಿ ಅಂತ ಹೇಳಿದ್ದೀವಿ. ಹಂಗೆ ಅದು ತಲುಪಬೇಕು, ಮತ್ತೆ ಆಶ್ವಾಸನೆಗಳಾಗ್ಬಿಡಬಾರ್ದು. ಓಕೆ, ತುಂಬಾ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇದೀವಿ. ಉಪೇಂದ್ರ ಸರ್ ಅವರ UPP ಪಕ್ಷದ ಬಗ್ಗೆ, ಅವರ ಅಭ್ಯರ್ಥಿಗಳ ಬಗ್ಗೆ, ಅವರ ರಿಸರ್ಚ್ ಟೀಮ್ ಏನ್ ಹೇಳುತ್ತೆ. ಸೊ ಎಷ್ಟೊಂದು ಇಂಟೆಲಿಜೆಂಟ್ ಪೀಪಲ್ ಈ ಒಂದು UPP ನಲ್ಲಿ ಇದ್ದಾರೆ ಅಂತ. ಸೊ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸ್ತೀವಿ, ಪ್ರಶ್ನೆಗಳನ್ನ ಕೇಳ್ತೀವಿ ಆಫ್ಟರ್ ದ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಶೋ ವಿಶೇಷ ಕಾರ್ಯಕ್ರಮ. ರಾಜಕೀಯದ ಬಿಸಿ ಬಿಸಿ ಬಾತ್ ಇವತ್ತಿನ ಚರ್ಚೆಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. UPP ಪಕ್ಷದ ಬೆಂಗಳೂರಿನ ಎಲ್ಲ ಅಭ್ಯರ್ಥಿಗಳು ನಮ್ಮ ಜೊತೆನಲ್ಲಿದ್ದಾರೆ. ಉಪಿ ಸರ್, ನಿಮ್ಮ ಅಭ್ಯರ್ಥಿಗಳನ್ನ ಪರಿಚಯಿಸ್ಕೊಡ್ತೀರಾ? ಇಲ್ಲ, ಅವರೇ ಪರಿಚಯ ಮಾಡ್ಕೊಂತಾರೆ. ಹಾ, ಮಾಡ್ಕೊಳ್ಳಿ ಫಸ್ಟ್ ನಿಮ್ಮಿಂದ. ನಮಸ್ಕಾರ, ನನ್ನ ಹೆಸರು ಶ್ರೀದೇವಿ ಮಳ್ಳಿಗಟ್ಟೆ ಅಂತ ಹೇಳಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ನಾನು UPP ಪಕ್ಷದ ವತಿಯಿಂದ ಸ್ಪರ್ಧಿಸ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು? ನಮಸ್ತೆ, ನಾನು ಸಂತೋಷ್ ಎಂ ಅಂತ, ಬೆಂಗಳೂರು ಉತ್ತರ ಅಂದ್ರೆ ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂಯನ್ಸಿ ಇಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಆಲ್ ರೈಟ್ ಸರ್, ನೀವು? ನಮಸ್ತೆ, ಅಹೋರಾತ್ರ ನಟೇಶ ಪುಲೇಪಲ್ಲಿ ಅಂತ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ ಸ್ಪರ್ಧಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ. ಸೂಪರ್, ನಿಮ್ಮೆಲ್ಲರಿಗೂ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಆಲ್ರೆಡಿ ನಾಮಿನೇಷನ್ ಎಲ್ಲ ಫೈಲ್ ಮಾಡಿದ್ದಾಗಿದೆ. ಸೊ ನಿಮ್ಮ ನಿಮ್ಮ ರೀತಿನಲ್ಲೇ ತಾವು ಪ್ರಚಾರವನ್ನ ಕೂಡ ಈಗಾಗಲೇ ಆರಂಭ ಮಾಡಿಬಿಟ್ಟಿದ್ದೀರಾ ಅಂತ. ಸರ್, ಇನ್ನೊಂದು ವಿಷಯ ನಾನು ಪರ್ಟಿಕ್ಯುಲರ್ ಆಗಿ ಕೇಳಲೇಬೇಕು, ಯಾಕಂದ್ರೆ ತುಂಬಾ ಜನ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಕೇಳಿರುವಂತಹ ಪ್ರಶ್ನೆ, ಉಪೇಂದ್ರ ಅವರಿಗೆ ಯಾಕೆ ಆಟೋ ಸಿಂಬಲ್ ಅನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು UPPಗೆ ಅಂತ? ಒಂದು ಆಟೋ ಸಿಂಬಲ್ಲು ಏನೋ ಜನಸಾಮಾನ್ಯರನ್ನ ಏನೋ ರೆಪ್ರೆಸೆಂಟ್ ಮಾಡುತ್ತೆ, ಯಾಕಂದ್ರೆ ಎಲ್ಲ ಜನಸಾಮಾನ್ಯರು ಯೂಸ್ ಮಾಡುವಂಥದ್ದು ಆಟೋ ಸಿಂಬಲ್ಲು. ಎರಡನೇದಾಗಿ ನಾನು ಒಬ್ಬ ಶಂಕರ್ ನಾಗ್ ಅವರ ಫ್ಯಾನ್ ಆಗಿ, ಅವ್ರ ಆಟೋ ರಾಜ ಇಡೀ ಕರ್ನಾಟಕಕ್ಕೆ ಎಲ್ಲರಿಗೂ ಗೊತ್ತು ಆಟೋ ರಾಜ ಅಂದ್ರೆ. ನಾನು ಒಂದು ಆಟೋ ಶಂಕರ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಈ ಎಲ್ಲ ಕಾರಣಗಳು ಇದೆ. ಆಮೇಲೆ ಆಟೋ ಅನ್ನೋದು ನಮಗೆ ಇದ್ದಂತ ಸಿಂಬಲ್ಗಳಲ್ಲಿ, ಅಂದ್ರೆ ನಾವು ಸಿಂಬಲ್ ನಮ್ಗೆ ಇಷ್ಟ ಬಂದು ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಏನೋ ರಿಜಿಸ್ಟರ್ಡ್ ಪಾರ್ಟಿ ಅಂದಾಗ
ಅವ್ರ ಹತ್ರ ಇರುವಂತ ಎಲೆಕ್ಷನ್ ಕಮಿಷನ್ ಇರುವಂತ ಕೆಲವು ಸಿಂಬಲ್ ಗಳಲ್ಲಿ ದಿ ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಂಬೋದು ನಾವು ಓಕೆನಾ. ಆಮೇಲೆ ಮೋರ್ ದೆನ್ 6% ಅಥವಾ 8% ವೋಟ್ ಬಂದ್ರೆ ನಮ್ಗೊಂದು ಸಿಂಬಲ್ ಕೊಡ್ತಾರೆ, ಅದು ಇನ್ನು ರೆಕಗ್ನೈಸ್ ಪಾರ್ಟಿ ಆಗುತ್ತೆ. ಸೊ ಅದಕ್ಕೆ ಇವಾಗ ಆಟೋನ ಸಿಂಬಲ್ ಚೆನ್ನಾಗಿದೆ ಅಂತ ತಗೊಂಡಿದೀವಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಆಟೋ ಡ್ರೈವರ್ಸ್ ಯಾವ ರೀತಿಯಾಗಿ ಇರ್ತಾರೆ ಸಮವಸ್ತ್ರದಲ್ಲಿ, ಸೊ ಅದೇ ತರ ನಿಮ್ಮ ಪಾರ್ಟಿಯ ಸಮವಸ್ತ್ರವನ್ನ ಕೂಡ ಸಿದ್ಧಗೊಳಿಸಿದ್ದಾರೆ. ಹೌದು ಅಂದ್ರೆ ಕಾಕಿ ರೆಪ್ರೆಸೆಂಟ್ ಕಾರ್ಮಿಕ ಅಂತ ಕೆಲಸ ಅಂತ ನೋಡಿ, ಕಾಕಿ ಪೌರ ಕಾರ್ಮಿಕನಿಂದ ಹಿಡಿದು ಏನ್ ಹೇಳಿ ಎಷ್ಟು ಜನ ಯೂಸ್ ಮಾಡ್ತಾರೆ ಹೇಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಾರೆ, ಎಂಟಿಸಿದ್ದಾರೆ, ಅಂದ್ರೆ ಎಷ್ಟು ಜನನ ಇವರು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಸೇರಿಸಿ ಟೈಡ್ ವಿತ್ ಟೈ ವಿತ್ ಎ ಬ್ಲಾಕ್, ದಟ್ ಮೀನ್ಸ್ ಇಟ್ ಇಸ್ ಎ ಪ್ರೊಟೆಸ್ಟ್ ಟುವರ್ಡ್ಸ್ ಪ್ರೆಸೆಂಟ್ ರಾಜಕೀಯ, ಬಿಕಾಸ್ ದಿಸ್ ಇಸ್ ಪ್ರಜಾಕೀಯ. ಸೊ ನೀವು ನಾಲ್ಕು ಜನ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ, ನೀವು ಸೌತ್ ಇಂದ, ನಾರ್ತ್ ಇಂದ, ಸೆಂಟ್ರಲ್ ಇಂದ ಎಲ್ಲ ಕಂಟೆಸ್ಟ್ ಮಾಡ್ತಾ ಇದ್ದೀರ. ಸೊ ಈಗ ನಾನು ನಿಮ್ಮಿಂದನೇ ಸೆಂಟ್ರಲ್ ಇಂದ ತಗೊಳ್ತೀನಿ. ತುಂಬಾ ಫೈಟ್ ಇದೆ, ಯಾಕೆ ಅಂತಂದ್ರೆ ಇಂಡಿವಿಜುವಲ್ ಆಗಿ ತಗೊಂಡ್ರು ಅಷ್ಟೇ, ಬೇರೆ ಬೇರೆ ಪಾರ್ಟೀಸ್ ಅಲ್ಲಿ ತಗೊಂಡ್ರು ಅಷ್ಟೇ. ನೀವು ಹೇಗೆ ಪ್ರಚಾರವನ್ನ ಮಾಡ್ತಾ ಇದ್ದೀರ, ಜನರಿಗೆ ಹೇಗೆ ಹತ್ರ ಆಗ್ತಾ ಇದ್ದೀರ ಅಂತ? ವಿಚಾರನೇ ನಮ್ಮ ಪ್ರಚಾರ ಆಗಿದೆ. ಸೊ ಪ್ರಜಾಕೀಯದ ತತ್ವಗಳು ಸಿದ್ಧಾಂತಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಹಾಗೂ ಅಷ್ಟೇ ಅತ್ಯುತ್ತಮವಾದಂತದ್ದಾಗಿದೆ. ಪಾರದರ್ಶಕ ಪದ್ಧತಿ ಇರ್ಬೋದು, ಕಾರ್ಮಿಕ ವರ್ಗದ ಒಂದು ಸಿಸ್ಟಮ್ ಅಂದ್ರೆ ಸಂಬಳಕ್ಕೆ ಕೆಲಸ ಮಾಡುವಂತ ಒಂದು ಸಿಸ್ಟಮ್ ಇರ್ಬೋದು, ಟೋಟಲಿ ಇದು ರಾಜಕೀಯದಿಂದ ಬಹಳಷ್ಟು ಭಿನ್ನವಾಗಿದೆ. ನಾವಿದನ್ನ ಪ್ರಜಾಪ್ರಭುತ್ವದ ಒಂದು ಶುದ್ಧ ರೂಪ, ದಿ ಪ್ಯೂರಿಟಿ, ಏನ್ ಹೇಳ್ತೀವಿ, ಒಂದು ಪ್ಯೂರ್ ಡೆಮೋಕ್ರಸಿ ಅಂದ್ರೆ ಹೇಗಿರುತ್ತೋ ಆ ಒಂದು ಅದನ್ನ ಒಂದು ಅದೇ ರೂಪವನ್ನ ನಾವು ಪ್ರಜಾಕೀಯ ತತ್ವಗಳಲ್ಲಿ ಕಾಣ್ತೀವಿ. ಸೊ ಅದಕ್ಕೆ ನಮ್ಮ ಉಪೇಂದ್ರ ಸರ್ ಬಹಳಷ್ಟು ಒಂದು ಹ್ಯಾಟ್ಸ್ ಆಫ್ ನಾವು ಹೇಳಲೇಬೇಕು, ಯಾಕಂದ್ರೆ ಅಷ್ಟೊಂದು ಉತ್ತಮವಾದ ಕಾನ್ಸೆಪ್ಟ್ ಅವನ್ನ ಅವರು ಕೊಟ್ಟಿದ್ದಾರೆ. ಸೊ ಈ ಜಸ್ಟ್ ಏನಿಲ್ಲ, ಈ ಪ್ರಜಾಕೀಯ ತತ್ವಗಳನ್ನ ಜನರ ಪ್ರಜೆಗಳ ಹತ್ತಿರ ಹೋಗಿ, ಯಾಕಂದ್ರೆ ಪ್ರಜೆಗಳೇ ನಮ್ಮ ಕಿಂಗ್ಸ್, ಪ್ರಜೆಗಳೇ ನಮ್ಮ ಪ್ರಭುಗಳು ಅನ್ನೋ ತತ್ವ ಕೂಡ ಇದ್ರಲ್ಲಿ ಅಡಗಿರೋದ್ರಿಂದ ಅವ್ರ ಹತ್ರ ಹೋಗಿ ನಮ್ಮ ವಿಚಾರಗಳ ಮೂಲಕ ನಾವು ಅವರಲ್ಲಿ ತಿಳಿಸ್ತಾ ಹೋಗ್ಬೇಕು. ಇದೇ ಪ್ರಚಾರ ಕೂಡ ಆಗ್ಬೇಕು ಅನ್ನೋದು ಸರ್ ಒಂದು ನಮ್ಗೆ ಹೇಳ್ಕೊಟ್ಟಿರುವಂತದ್ದು, ಅದನ್ನ ನಾವೆಲ್ಲರೂ ಫಾಲೋ ಮಾಡ್ತಾ ಇದೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟ. ಥ್ಯಾಂಕ್ ಯು ಶ್ರೀದೇವಿ ಅವರೇ. ಅಂಡ್ ಮಂಜುನಾಥ್ ಅವರು, ಸೊ ನೀವು ಬ್ಯಾಂಗ್ಳೂರು ರೂರಲ್ ಇಂದ ಅಂದ್ರೆ ಗ್ರಾಮಾಂತರ ಭಾಗದಿಂದ ನೀವು ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ಈಗ ಬೆಂಗಳೂರು ಅಂತಂದ್ರೆ ಈಗ ಆಲ್ರೆಡಿ ಡೆವಲಪ್ ಆಗ್ಬಿಟ್ಟಿದೆ ಬಹಳಷ್ಟು ನಾವು ನೋಡೋದಾದ್ರೆ, ಆದ್ರೆ ಇನ್ನು ಬೆಂಗಳೂರು ರೂರಲ್ ಅಷ್ಟೊಂದು ಡೆವಲಪ್ ಆಗಿಲ್ಲ. ಸೊ ಅದ್ರ ನಿಟ್ಟಿನಲ್ಲಿ ನೀವು ಹೇಗೆ ಪ್ರಚಾರನ ಹೇಗೆ ಆರಂಭ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ ಸೇವೆ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ? ಇವತ್ತು ಸಹ ಕೆಲವೊಂದು ಹಳ್ಳಿಗಳು ಹೋಗಿದ್ದೆ ನಿನ್ನೆ, ಅಲ್ಲಿನ MP MLA ಯಾರು ಅಂತಾನು ಗೊತ್ತಿಲ್ಲ ಪಾಪ ಅವರಿಗೆ. ಈ ಪ್ರಶ್ನೆ ಯಾಕೆ ಹೇಳಿದೆ ಅಂತಂದ್ರೆ, ನಾನು ಕೂಡ ಸೇಮ್ ನೀವ್ ಈಗ ಕಂಟೆಸ್ಟ್ ಮಾಡ್ತಿರೋಂತ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲ, ನನ್ನ ವೋಟಿಂಗ್ ಪವರ್ ಇರೋದು ಇಲ್ಲ ಸರ್. ಅವ್ರು ಈಗ ಯಾವ ಸಿದ್ಧಾಂತ ಪ್ರಜಾಕೀಯದ್ದೇ ಖಂಡಿತವಾಗ್ಲೂ ಇದೆ, ಆದ್ರೆ ನಿಮ್ಮ ಸೇವೆ ಮಾಡುವಂತ ಜನಗಳಿಗೆ ಯಾವ ರೀತಿ ವರ್ಕ್ ಕೊಡ್ತೀರಾ? MLA MP ಅಂತ ಖಂಡಿತ ಸರ್ ಗೊತ್ತಿದೆ. ಓ, ನೀವು ಪೊಲಿಟಿಕಲಿ ತುಂಬಾ ಇದಾಗಿದ್ದೀರ. ಅಲ್ಲಿ ಇವತ್ತಿಗೂ ಸಹ ಗೊತ್ತಿಲ್ಲ ಜನಗಳು, ಇವತ್ತು ಸಹ ಸರಿ ಇಲ್ಲ ಅಲ್ಲಿ. ಅಲ್ಲಿನ ಜನ ತುಂಬಾ ಮುಗಿದ್ರು ಪಾಪ, ಏನಂದ್ರೆ ಏನು ಗೊತ್ತಿಲ್ಲ ಪಾಪ ಅವ್ರಿಗೆ. ನಾನು ಅಲ್ಲಿ ಜನಗಳ ಮಧ್ಯೆ ಹೋಗಿ ಪ್ರಜಾಕೀಯ ವಿಚಾರ ಹೇಳಿದಾಗ ಅವರೇ ಶಾಕ್ ಆಗ್ಬಿಟ್ರು. ಈ ತರ ಎಲ್ಲ ಇದೆಯಾ ಪ್ರಜಾಕೀಯದಲ್ಲಿ? ಹೌದಾ, ಸರಿ, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಅಂತಂದ್ರು. ಅದು ಆ ಮಾತು ಕೇಳಿದಾಗ ನನಗೆ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಬಂತು. ಇಲ್ಲ, ಜನಗಳು ಬದಲಾಗ್ತಿದ್ದಾರೆ, ಬದಲಾವಣೆ ಕೇಳ್ತಾ ಇದಾರೆ, ಉತ್ತಮ ಪ್ರಜಾಕೀಯ ಪಕ್ಷ ಕರೆಕ್ಟ್ ಟೈಮ್ ಬಂದಿದೆ ಅಂತ ಒಂದ್ ಕಡೆ ಅನಿಸ್ತು. ಮತ್ತೆ ಇನ್ನೊಂದು, ನೀವ್ ಹೇಳಿದ್ರೆ ಈಗ ಒಂದು ಓಟು ನಾನ್ ಕೇಳೋದಿಷ್ಟೇ, ಯೋಚನೆ ಮಾಡಿ ಓಟ್ ಹಾಕಿ, ಪ್ರಜಾಕೀಯ ಕಾನ್ಸೆಪ್ಟ್ ಪೂರ್ತಿಯಾಗಿ ತಿಳ್ಕೊಳ್ಳಿ. ನನಗೆ ಯಾಕೆ ಅಂತ ನಾನು ಕೇಳ್ತೀನಿ, ಯೋಚನೆ ಮಾಡಿ ಓಟ್ ಹಾಕಿ. ಮತ್ತೆ ನಾವಂತೂ ಯಾವುದೇ ಕಾರಣಕ್ಕೂ ಅಕ್ರಮ ಸಕ್ರಮಗಳಿಗೆ ಕೈ ಚಾಚೋದಿಲ್ಲ. ಸರ್ಕಾರದ ಸಂಬಳಕ್ಕೆ ಮಾತ್ರ ಕೆಲಸ ಮಾಡ್ತೀವಿ ಹೊರತು ಬೇರೆ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ನಾವು ಹೋಗಲ್ಲ, ಹೋಗೋದು ಇಲ್ಲ, ನಮ್ಗೆ ಅದು ಅವಶ್ಯಕತೆಯೂ ಇಲ್ಲ. ಈ ನಿಟ್ಟಿನಲ್ಲಿ ಬಂದಾಗ್ಲೇನೆ ಒಂದು ಬದಲಾವಣೆ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ನಾವು ಮೊದಲು ತಗೊಂಡಾಗ ನಂತರ ಬೇರೆಯವರು ಅದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಈಗ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಚಾರದ ನಿಟ್ಟಿನಲ್ಲಿ ಅದನ್ನ ಕಂಟಿನ್ಯೂ ಮಾಡಿ, ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವು ನನ್ನ ವೋಟಿಂಗ್ ಪವರ್ ರೂರಲ್ಗೆ ಇದ್ರು ಕೂಡ ನಾನೀಗ ಸದ್ಯಕ್ಕೆ ಇರುವಂತದ್ದು ಬ್ಯಾಂಗ್ಳೂರ್ ಸೌತ್, ನಿಮ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ. ಇಲ್ಲಿ ಕೂಡ ಬಹಳಷ್ಟು ಒಂದು ಒಳ್ಳೇದು ನೋಡಿದೀನಿ, ಕೆಟ್ಟದ್ದು ನೋಡಿದೀನಿ. ಸೊ ನೀವು ಪ್ರಚಾರಕ್ಕೆ ಅಂತ ಹೋದಾಗ ನಿಮ್ಗೆ ಏನೇನ್ ಸಿಕ್ಕಿದೆ ಅಂತ ವಿಚಾರಗಳು? ಪ್ರಚಾರಕ್ಕೆ ಹೋಗುವುದಕ್ಕೆ ಮುನ್ನವೇ ನೀವು ಒಂದು ಮಾತು ಹೇಳಿದ್ರಿ, ಬೆಂಗಳೂರು ತುಂಬಾ ಡೆವಲಪ್ ಆಗಿದೆ ಅಂತ. ಇವನಿಗೆ ಕಾಡ್ತಾ ಇದ್ದ ಪ್ರಶ್ನೆನೇ, ಬೆಂಗಳೂರು ಡೆವಲಪ್ ಆಗಿಲ್ಲ, ಇಳಿಮುಖವಾಗ್ತಿದೆ ಅಂತ. ಯಾಕಂದ್ರೆ ನೀವು ಇಬ್ಬರು ವಿಜ್ಞಾನಿಗಳು ಮಾಡಿರೋ ರಿಸರ್ಚ್ ಪ್ರಕಾರ ಬೆಂಗಳೂರಿನ ಗೂಗಲ್ ಅರ್ತ್ ಮ್ಯಾಪ್ ತಗೊಂಡು
1962 ಅಲ್ಲಿದ್ದ ಗ್ರೀನ್ ಕಲರ್ 1992ಗೆ 50% ರೆಡ್ ಆಗೋಗಿದೆ. 2000 ಅಲ್ಲಿ ಇನ್ನೂ ಜಾಸ್ತಿ ರೆಡ್ ಆಗೋಗಿದೆ. 2007ಗಂತೂ ಇಟ್ ಇಸ್ ಕ್ರಾಸ್ಡ್ 80% ರೆಡ್ನೆಸ್. ಕಾಂಕ್ರೀಟ್ ಸಿಟಿ ಅಂತ ಹೇಳಲ್ಲ, ಇಟ್ಸ್ ಲೈಕ್ ಮರುಭೂಮಿ ತರ ಆಗಿದೆ. ಗ್ರೀನ್ ಪ್ಲಾಂಟ್ಸ್ ನೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದರಿಂದ ಎಷ್ಟೇ ಐಶ್ವರ್ಯ ಕ್ಯಾಶ್ ಫ್ಲೋ ಆಗಿರೋ ಡೆವಲಪ್ಮೆಂಟ್ ನೀವು ಹೇಳಿದ್ರು, ಇನ್ನು ಆ ಸೈಂಟಿಸ್ಟ್ ಪ್ರಕಾರ ಇನ್ನು 7 to 8 years ಅಲ್ಲಿ ಬೆಂಗಳೂರಲ್ಲಿರೋ ಎಲ್ಲ ಸ್ಕಿನ್ ಡಿಸೀಸಸ್ ಬಂದು ಹೋಗ್ಬಿಡ್ತಾರೆ. ಇದು ಲಾಸ್ಟ್ 80 years ಇಂದ ಈ ರಾಜಕೀಯದಲ್ಲಿ ಈ ಡೆವಲಪ್ಮೆಂಟ್ ನೀವು ಹೇಳಿದ್ದಾದ್ರೆ ಇದೇ ಡೆವಲಪ್ಮೆಂಟ್ ಆಗಿದೆ. ಇದಕ್ಕೋಸ್ಕರ ಇವನು ತಡಪಡಿಸ್ತಿದ್ದ. ಇದನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಬೇಕು ಅಂದಾಗ ಪ್ರಜಾಕಾರಣ ಪ್ರಜಾಕೀಯ ಅನ್ನೋದು ಇವನಿಗೆ ಒಂದು ವೇದಿಕೆ ಆಯಿತು. ಆದರೆ ಇಲ್ಲಿಗೆ ಬಂದಾಗ ಇವನ ತಲೆ ಶೂನ್ಯವಾಗೋಯ್ತು. ಐ ಆಮ್ ನಥಿಂಗ್ ಅನ್ನೋದು ಇನ್ನಷ್ಟು ಗೊತ್ತಾಯಿತು. ಬಿಕಾಸ್ ನೀವೇ ಇಷ್ಟಕ್ಕೆ ಮುಂಚೆ ನೋಡಿದ್ರಿ ಮಹಾಜ್ಞಾನಿಗಳನ್ನ, ಅವರ ನಾಲೆಡ್ಜನ್ನ ಉಪಯೋಗಿಸಿಕೊಂಡು ಇವನ ಸಂಕಲ್ಪಗಳನ್ನ ನೆರವೇರಿಸೋದಕ್ಕೆ ಇದೊಂದು ಸತ್ಯವಾದ ವೇದಿಕೆ ಆಯಿತು. ಹಾಗಾಗಿ ಇವನ ಥಿಂಕಿಂಗ್ ಪವರು ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಇವಾಗ ಒಂದು ಈ ಕಾರ್ಯ ಮಾಡಬೇಕು ಅಂದ್ರೆ ಐ ಆಮ್ ನಥಿಂಗ್, ನನಗೇನು ಗೊತ್ತಿಲ್ಲ, ನನಗೇನು ಬರೋದಿಲ್ಲ, ನೀವು ಹೇಳೋದನ್ನ ಬಿಟ್ಟು ನಾ ಏನು ಮಾಡೋದಿಲ್ಲ ಅನ್ನೋ ಸಿದ್ಧಾಂತಕ್ಕೆ ಬಂದು ಆ ಜನಗಳಿಗೆ ಅವೇರ್ನೆಸ್ ಈ ಜ್ಞಾನಿಗಳಿಂದ ಕೊಟ್ಟು ಆ ಜನಗಳನ್ನ ಮೇಲೆ ತರಬೇಕು. ಆ ಪ್ರಜೆಗಳು ಪ್ರಜಾದೇವತೆಗಳನ್ನ ತರಬೇಕು ಅಂದ್ರೆ ನಿಜವಾದ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಈ ಜ್ಞಾನಿಗಳನ್ನ ಬಳಸ್ಕೊಳ್ಳುವಂತ ಒಂದು ಪೈಪ್ ಲೈನ್ ಆಗ್ಬೇಕು ಅಂತ ಗೊತ್ತಾಯ್ತು. ಇದು ಗೊತ್ತಾಗಿದ್ದರಿಂದ ಇವನ ಕೆಲಸ ಕೂಡ ಸುಲಭವಾಗಿದೆ. ಯಾವಾಗ ಶೂನ್ಯ ಆದ್ನೋ ಇವನಿಗೆ ಸೋಲು ಗೆಲುವುಗಳಾಗ್ಲಿ ದುಃಖ ಸುಖಗಳಾಗ್ಲಿ ಶೂನ್ಯವಾಗಿ ಕಾಣ್ತಾ ಬಂತು. ಎಲ್ಲವನ್ನು ಸ್ವೀಕಾರ ಮಾಡೋದಕ್ಕೆ ಶುರು ಮಾಡ್ದ. ಇಟ್ಸ್ ಒನ್ ವೇ ಆಫ್ ಆಧ್ಯಾತ್ಮ ಅನ್ನಿಸ್ತು, ಒನ್ ಆಫ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಆಧ್ಯಾತ್ಮ ಅನ್ನಿಸ್ತು. ಹೀಗೆ ಇವನ ಸೆಳೆತ ಆಗಿ ಇದಕ್ಕೆ ಬಂದಿದ್ದಾನೆ. ಓಕೆ, ನೀವು ಹೇಳಿದ್ದು ಒಂದು ವಿಚಾರ ನನಗೆ ಅರ್ಥ ಆಯಿತು. ಬೆಂಗಳೂರು ಎಷ್ಟೇ ಬೆಳೆದ್ರೂ, ನಮಗೆ ಎಷ್ಟೇ ಉದ್ಯೋಗ ಅವಕಾಶಗಳು ಬೆಳೆದಿದ್ರು ಕೂಡ ಒಂದು ನಾವು ಜೀವನ ಮಾಡೋದಕ್ಕೆ ಏನು ಅಗತ್ಯ, ಸೊ ನೇಚರ್ ಮಧ್ಯದಲ್ಲಿ ನಾವು ಇರಬೇಕು. ಸೊ ಅದೇ ಇಲ್ಲಿ ಕಂಪ್ಲೀಟ್ ಆಗಿ ನಿರ್ಣಾಮ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರು ಉದ್ಯಾನ ನಗರಿ ಅಂತ ಏಷ್ಯಾದಲ್ಲೇ ಫೇಮಸ್. ಹೌದು, ಭೋಪಾಲು ಲೇಕ್ ಸಿಟಿ ಅಂತ ಫೇಮಸ್. ದೇವರಣಿಗೂ ಇವತ್ತು ಬೆಂಗಳೂರು ತನ್ನ ಹೆಸರನ್ನೇ ಕಳೆದುಕೊಂಡಿದೆ. ಉದ್ಯಾನ ನಗರಿ ಆಗಿಲ್ಲ, ನಾವು ಅದನ್ನ ಕಳ್ಕೊಂಡಿದೀವಿ. ಅದು ಬೆಳಿಬೇಕು ಅಂದ್ರೆ ಈ ಜ್ಞಾನಿಗಳನ್ನ ಈ ಪ್ರಜೆಗಳನ್ನ ಕನೆಕ್ಟಿವಿಟಿ ಮಾಡಿ ನಾವು ಸಾಧಿಸ್ಬೇಕು. ಅದು ಈ ಪ್ರಜಾಕೀಯದಿಂದ ಮಾತ್ರ ಸಾಧ್ಯ, ರಾಜಕೀಯದಿಂದ ಆಗಲ್ಲ. ಖಂಡಿತ ಸರ್, ಒಳ್ಳೆ ಮಾತು ಹೇಳಿದ್ರಿ. ಸೊ ಜ್ಞಾನಿಗಳು ಮತ್ತೆ ಜನಸಾಮಾನ್ಯರು ಒಟ್ಟಾದಾಗ ಮಾತ್ರ ಅಲ್ಲಿ ಏನಾದ್ರೂ ಒಂದು ಒಳ್ಳೇದು ನಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ. ಸೊ ನೀವು ಕೂಡ ನಮ್ಮ ಡಿಸ್ಕಷನ್ ಅನ್ನ ನೋಡ್ತಾ ಇದ್ದೀರಾ, UPP ಪಕ್ಷದ ಒಂದು ಸಿದ್ಧಾಂತಗಳು ಏನಿದೆ, ಜನರಿಗೆ ಯಾವ ರೀತಿಯಾಗಿ ಸೇವೆ ಅಲ್ಲ ಇದು ನಮ್ಮ ಕೆಲಸ, ನಾವು ವರ್ಕರ್ಸ್ ಆಗಿ ಕೆಲಸ ಮಾಡ್ತೀವಿ ಅನ್ನೋಂಥ ಅವರ ಒಂದು ಸಿದ್ಧಾಂತ ಏನಿದೆ, ಸೊ ಅದು ಬಹಳಷ್ಟು ಜನರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ನಾವು ನಡೀತಾ ಇರುವಂತಹ ಸರ್ಕಾರಗಳಾಗಿರಬಹುದು, ಹಿಂದೆ ಇದ್ದಂತಹ ಗೌರ್ಮೆಂಟ್ ಆಗಿರಬಹುದು, ಅಥವಾ ನಮ್ಮ ಜನಪ್ರತಿನಿಧಿಗಳಾಗಿರಬಹುದು, ಯಾವ ರೀತಿ ಕೆಲಸ ಮಾಡಿದ್ರು, ಸಿಂಪಲ್ ಆಗಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾಡಿಕೊಂಡು ಜನಸಾಮಾನ್ಯರಿಗೆ ಕಷ್ಟಗಳನ್ನು ತಂದೊಡ್ಡಿದ್ದಾರೆ. ಆ್ಯಂಡ್ ನಮ್ಮ ಜೀವನ ನಡೆಯೋದಕ್ಕೆ ಬೆಂಗಳೂರಿನಲ್ಲಿ ಅವಶ್ಯಕವಾಗಿ ಏನೇನೆಲ್ಲ ಬೇಕು, ಸೊ ಅದನ್ನ ನಮ್ಮ UPP ಪಕ್ಷದ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಓಟ್ ಮಾಡುವಾಗ ಸ್ವಲ್ಪ ಗಮನ ಹರಿಸಿ ಓಟ್ ಮಾಡಿ ಅಂತ ಹೇಳ್ತಾ, ಈಗ ನಾನು ಬೆಂಗಳೂರು ನಾರ್ತ್ ಸೊ ಅವರ ಅಭ್ಯರ್ಥಿ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸರ್, ನಿಮ್ಮ ಕಾನ್ಸ್ಟಿಟ್ಯುಯನ್ಸಿ ತುಂಬಾ ದೊಡ್ಡ ಕಾನ್ಸ್ಟಿಟ್ಯುಯನ್ಸಿ, ಫೈಟ್ ಇರುವಂತಹ ಕಾನ್ಸ್ಟಿಟ್ಯುಯನ್ಸಿ ಅಂತಾನೆ ಹೇಳ್ಬೋದು, ಸೊ ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಹೌದು, ಬೆಂಗಳೂರು ಉತ್ತರ ಅಂದ್ರೆ ಬೆಂಗಳೂರು ನಾರ್ತ್ ಸ್ವಲ್ಪ ದೊಡ್ಡ ಕಾನ್ಸ್ಟಿಟ್ಯುಯನ್ಸಿ, ತುಂಬಾ ವೈಡ್ ಆಗಿ ಸ್ಪ್ರೆಡ್ ಆಗಿದೆ. ಮತ್ತೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಕಾನ್ಸ್ಟಿಟ್ಯುಯನ್ಸಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು. ಸೊ ಎಲ್ಲ ಕಾನ್ಸ್ಟಿಟ್ಯುಯನ್ಸಿಗೂ ಭೇಟಿ ಕೊಡ್ತಾ ಇದ್ದೀವಿ, ಕೈಲಾದ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ. ಬೇಸಿಕಲಿ ನಾನು ಒಬ್ಬ ಟ್ಯಾಕ್ಸ್ ಪೇಯರ್, ನಾನು IT ಇಂಡಸ್ಟ್ರಿಯಲ್ಲಿ ಒಂದು ಸುಮಾರು 12-13 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಅಲ್ಲಿಂದ ಹೇಗೆ ಜಂಪ್ ಇಲ್ಲಿಗೆ? ಅದು ಹೇಳ್ತೀನಿ. ಸೊ ಅಲ್ಲಿ ಹೋದಾಗ ಅಲ್ಲಿ ಒಂದು ಡಿಸಿಪ್ಲಿನ್ ಇತ್ತು. ಇವಾಗ ಉದಾಹರಣೆಗೆ ನಿಮ್ಮ ಒಂದು ವಾಹಿನಿನೇ ತಗೊಂಡ್ರೆ, ನೀವು ಎಲ್ಲಿ ಹೋಗ್ತೀರಾ, ಈ ದಿನ ಏನ್ ಮಾಡ್ತೀರಾ, ಎಷ್ಟು ಗಂಟೆ ಆಫೀಸ್ ಅಲ್ಲಿ ಇದ್ರಿ, ಲಂಚ್ ಅವರ್ ಎಷ್ಟು ತಗೊಂಡ್ರಿ, ಎಲ್ಲ ಲೆಕ್ಕ ಕೊಡ್ತೀರಾ, ರೆಕಾರ್ಡ್ ಆಗತ್ತೆ. ಅದೇ ರೀತಿ ರಾಜಕಾರಣಿಗಳು, ಈಗ ನನ್ನ ಕ್ಷೇತ್ರದ ಒಬ್ಬ MLA ಇವತ್ತು ಏನ್ ಕಾರ್ಯಕ್ರಮ ಮಾಡ್ತಾ ಇದಾರೆ, ಏನ್ ಯೋಜನೆ ಮಾಡ್ತಾ ಇದಾರೆ, ಆ ಯೋಜನೆಗೆ ಎಷ್ಟು ಹಣ ಇದೆ, ಯಾಕೆಂದ್ರೆ ನಾವು ಕೊಡ್ತಾ ಇದೀವಲ್ಲ, ಪ್ರತಿ ತಿಂಗಳು 2,000 ಆಗ್ಲಿ 1,000 ಆಗ್ಲಿ ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ. ಈಗ ಸಾಮಾನ್ಯವಾಗಿ
ನೀವು ಒಂದು ತರಕಾರಿ ತಗೊಳ್ಳೋರ ಹತ್ರ ಹೋದ್ರೆ ಅಥವಾ ಏನಾದರೂ ಒಂದು ವಸ್ತು ತಗೊಳ್ಳೋರ ಹತ್ರ ಹೋದ್ರೆ ಚೌಕಾಸಿ ಮಾಡ್ತೀರಾ, ಟ್ಯಾಕ್ಸಲ್ಲಿ ನೀವು ಚೌಕಾಸಿ ಮಾಡೋಕ್ಕಾಗತ್ತಾ? ಆಗಲ್ಲ. ನೀವು ಅವ್ರ ಗೌರ್ಮೆಂಟ್ ಏನು ಸ್ಲ್ಯಾಬ್ ಇದೆಯೋ ಅಷ್ಟು ಕೊಡ್ತೀರಾ. ನೀವು ದುಡ್ಡು ಕೊಟ್ಟು ಆಯ್ಕೆ ಮಾಡಿದಂಥ ಒಬ್ಬ ನಾಯಕರನ್ನ ನೀವು ಸಂಪರ್ಕ ಮಾಡೋದು ಕಷ್ಟ ಆಗುತ್ತೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಲ್ಲ. ಸೊ ಒಂದು ಹಿಡನ್ ಒಂದು ವ್ಯವಸ್ಥೆ ಉಂಟಾದಾಗ ನಿಮಗೂ ಮನಸ್ಸಲ್ಲಿ ಎಲ್ಲೋ ಕೊರಗುತ್ತೆ, ಏನಪ್ಪ ಈ ನಾಯಕರು ಹಿಂಗಾಗ್ಬಿಟ್ರಲ್ಲ ಅಂಥೇಳಿ. ಹಾಗಾಗಿ ಆ ಒಂದು ಕೊರಗು 10-12 ವರ್ಷಗಳ ಒಂದು ಡಿಸಿಪ್ಲಿನ್ ಕಲ್ತಿದ್ದಾಗ ಈ ಒಂದು ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಧ್ಯಕ್ಷರು. ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ. ಈಗ ನಾನು ಏನು ಮಾಡ್ತೀನೋ ಅದಕ್ಕೆ ನಾನು ಅಕೌಂಟೆಬಲ್ ಇರಬೇಕು, ನಾನು ಏನು ಮಾಡ್ತೀನೋ ಅದನ್ನು ಜನಕ್ಕೆ ತೋರಿಸ್ಬೇಕು. ಸೊ ಅವಾಗ ಅವ್ರೇನಂತಾರೆ, ಹೌದಪ್ಪ ಇವರು ನಾಯಕರು ಅಥವಾ ಈ ಒಂದು ಏನು ಶೋಕೇಸ್ ಮಾಡೋಕ್ಕಂತೂ ಇಲ್ಲ, ಅವ್ರು ಮಾಡೋದನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ. ಒಂದು ವೆಬ್ಸೈಟ್ ಮುಖಾಂತರೋ ಒಂದು ಚಾನಲ್ ಮುಖಾಂತರನೋ ಕನೆಕ್ಟ್ ಆದಾಗ ಜನ ನಮ್ಮನ್ನು ನಂಬ್ತಾರೆ ಅಲ್ವಾ. ಸೊ ಅದನ್ನು ಈ ಒಂದು ವ್ಯವಸ್ಥೆಯಲ್ಲಿ ನಾನು ನೋಡಿದಾಗ, ಆ ಒಂದು ಇಂಡಸ್ಟ್ರಿಯಲ್ಲಿ ನಾನು ಕಲ್ತಂಥ ಒಂದು ಡಿಸಿಪ್ಲಿನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿರುವಾಗ ನಾನು ಒಪ್ಪಿಕೊಂಡು ಬಂದೆ. ಸೊ ತುಂಬ ಖುಷಿ ಆಗ್ತದೆ ಈ ಒಂದು ವೇದಿಕೆಯ ಭಾಗವಾಗಿರೋದಕ್ಕೆ. ಸೊ ನಮ್ಮ ಪ್ರಯತ್ನ ಮತ್ತು ನೀವು ಹೇಳಿದ್ರಿ ತುಂಬ ದೊಡ್ಡ ಕ್ಷೇತ್ರ ಮತ್ತು ಜಿದ್ದಾಜಿದ್ದಿ ಕಾಂಪಿಟೇಷನ್ ಅಂತೇಳಿ, ನನ್ನ ಪ್ರಕಾರ ಮತ್ತು ನಮ್ಮ ಪ್ರಜಾಕೀಯದ ಎಲ್ಲ ಅಭ್ಯರ್ಥಿಗಳ ಪ್ರಕಾರ ನಾವು ಗೆದ್ದಾಯ್ತು. ಜನಗಳು ಗೆಲ್ಲಬೇಕು, ಪಾರ್ಟಿಸಿಪೇಟ್ ಮಾಡ್ತಿರೋದೇ ಗೆದ್ದಿದ್ದಂತ. ಯಾಕೆಂದ್ರೆ ನಾನು ಯಾರೇ ಆಯ್ಕೆ ಆಗಲಿಲ್ಲ ಅಂದರೆ ಒಂದು ದಿನ ನಮ್ಗೇನು ಅನ್ನಿಸ್ಬೋದು, ಹೌದಪ್ಪ ನಮ್ಮ ಪ್ರಯತ್ನ ಮಾಡಿದ್ವಿ ನಮ್ಮನ್ನು ಆಯ್ಕೆ ಮಾಡಲಿಲ್ಲ ಅಂತ. ಆದರೆ 5 ವರ್ಷ ಅವ್ರು ಕೊರಗ್ತಾರೆ ಖಂಡಿತ ಅಲ್ವಾ? ಒಂದು ದಿನ ಮುಖ್ಯನ 5 ವರ್ಷ ಮುಖ್ಯನ ಖಂಡಿತ ಖಂಡಿತ ಅಲ್ವಾ? ಜನ ಯೋಚನೆ ಮಾಡ್ಬೇಕು. ಸೊ ನಾವು ವೋಟ್ ಹಾಕೋದಕ್ಕೆ ಇವಾಗ ಅಯ್ಯೋ ಇನ್ನೂ ಮಾರ್ನಿಂಗ್ 7 o'clock ಅಲ್ವಾ, 7 o'clock ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ 9 ಇಂದ ಸ್ಟಾರ್ಟ್ ಆಗುತ್ತೆ, ಸಂಜೆ 5-6 ವರ್ಗೂ ಟೈಮ್ ಇರುತ್ತೆ ಅಂತ ಹೇಳಿ ನೀವೇನಾದ್ರೂ ಲೇಸಿನೆಸ್ ತೋರಿಸಿದ್ರೆ 5 ವರ್ಷ ನೆಕ್ಸ್ಟ್ ಕೊರಗಬೇಕಾಗುತ್ತೆ. ಸೊ ಈಗ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀರಾ, ಯಾವ ಪಕ್ಷ ನಿಮಗೆ ಬೇಕು, ಯಾವ ಅಭ್ಯರ್ಥಿ ನಿಮ್ಮ ಕ್ಷೇತ್ರಕ್ಕೆ ಬೇಕು, ನಿಮ್ಮ ಕೆಲಸ ಮಾಡೋರು ಬೇಕಾ, ಅಥವಾ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಹತ್ರ ಒಂದು ಅಣ್ಣ ಅಪ್ಪ ಅಕ್ಕ ಅಂತೆಲ್ಲ ಕೈ ಮುಗಿದು ವೋಟ್ ತಗೊಂಡು ನಂತರ ನೆಕ್ಸ್ಟ್ 5 ಇಯರ್ಸ್ ಬರೋರು ನಿಮಗೆ ಬೇಕಾ, ಯೋಚನೆ ಮಾಡಿ. ಸಿದ್ಧಾಂತಗಳು ಬಹಳನೇ ಮುಖ್ಯ. ಯಾಕೆ ಅಂತಂದ್ರೆ ಬಹಳ ಹಿಂದಿನಿಂದಲೂ ಕೂಡ ಜನಸೇವೆಯನ್ನ ಮಾಡಿಕೊಂಡು ತಮ್ಮ ಕೆಲಸವನ್ನ ಕೆಲಸದ ರೀತಿನಲ್ಲಿ ಮಾಡ್ಕೊಂಡು ಬರ್ತಾ ಇರುವಂತಹ ಅಭ್ಯರ್ಥಿಗಳು ಬಹಳನೇ ಕಡಿಮೆ. ನಮ್ಗೆ ಈಗ ಸಿಗ್ತಾ ಇದ್ದಾರೆ ಅಂತ ಅಂದಾಗ ಅದನ್ನ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇನ್ನು ಜೊತೆಗೆ ಆಫೀಸರ್ಗೆ ನನ್ನ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ನಾವು ಬೆಂಗಳೂರಿನಲ್ಲಿ ಇರುವಂತಹ ಕ್ಷೇತ್ರದ ಅಭ್ಯರ್ಥಿಗಳನ್ನ ಪರಿಚಯ ಮಾಡ್ಕೊಂಡ್ವಿ ಸರ್, ಬೇರೆ ಈಗ ಚಿತ್ರದುರ್ಗ ಆಗಿರಬಹುದು, ಸೊ ಈ ರೀತಿಯಾದಂತಹ ಒಂದು ರೂರಲ್ ಕಾನ್ಸ್ಟಿಟ್ಯೂಯೆನ್ಸಿಸ್ ಬಂದಾಗ ಸೊ ಹೇಗೆ ಅಲ್ಲಿನ ಅಭ್ಯರ್ಥಿಗಳಾಗಿರಬಹುದು ಅಥವಾ ನಿಮ್ಮ ಪಕ್ಷದಿಂದ ಅಲ್ಲಿರುವಂತಹ ಜನರಿಗೆ ಯಾವ ರೀತಿಯಾದಂತಹ ಒಂದು ವಿಚಾರಗಳನ್ನ ತಿಳಿಸ್ಕೊಡುತ್ತೀರಾ ಅಂತ? ಅಲ್ಲ, ಸೇಮ್ ಇದೇ ತರ ನಾವೊಂದು ಪಾಂಪ್ಲೇಟ್ ಮಾಡಿದೀವಿ, ಆಮೇಲೆ ಥ್ರೂ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಇದನ್ನ ಏನು ಪ್ರಚಾರ ಮಾಡ್ತಿದ್ದೀವಿ. ಆಮೇಲೆ ಎಲ್ಲದಕ್ಕಿನ್ನ ಮುಖ್ಯ ನಾನು ಹೇಳ್ತಿರೋದು ಏನಂದ್ರೆ, ಇದು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು ಸರ್ ಅಂತ ನೀವು ಕೇಳ್ಬೋದು. ತುಂಬಾ ಜನ ಮೀಡಿಯಾದವರೇ ಕೇಳ್ತಾರೆ ಬಹಳ. ನನಗೆ ಬಹಳ ಆಶ್ಚರ್ಯ ಅಂದ್ರೆ, ಮಾಧ್ಯಮದವರೇ ಸರ್ ಇದೆಲ್ಲ ಹಳ್ಳಿಗೆ ರೀಚ್ ಆಗುತ್ತೆ, ಹಳ್ಳಿಲಿ ಏನಪ್ಪ ನಿಮ್ ಟಿವಿ ಗಿವಿ ನೋಡೋರು ಯಾರಿಲ್ಲ? ಇಲ್ಲ ಸರ್ ನೋಡ್ತಾರೆ, ಬಟ್ ಎಲ್ಲ ಕಡೆ ಇಲ್ಲ ಸರ್ ಅಂತ. ಇಲ್ಲಪ್ಪ, ಯಾವುದು ರೀಚ್ ಆಗಲ್ಲ ನನ್ನ ಪ್ರಕಾರ, ಸತ್ಯ ಒಂದೇ ರೀಚ್ ಆಗೋದು. ಇದರಲ್ಲಿ ನಾವು ನಿಜವಾಗ್ಲೂ ಸತ್ಯ ಹೇಳ್ತಾ ಇದೀವಿ ಅಂತ ಅವ್ರಿಗೆ ಅನ್ನಿಸ್ದಾಗ ಅದು ಆಟೋಮೆಟಿಕ್ ಒಬ್ಬರಿಂದ ಒಬ್ರಿಗೆ ಆಟಂ ಬಾಂಬ್ ತರ ಸಿಡಿದೋಗುತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಇವಾಗ ನಾವು ಕೂಡ ಏನೋ ಒಂದೇನೋ ರಿಕ್ವೆಸ್ಟ್ ಮಾಡ್ಕೊತಿದೀವಿ ಏನ್ ಹೇಳಿ, ಇವರು ಅದೇ ಮಾಡ್ತೀರಲ್ಲಪ್ಪ ಕೂತ್ಕೊಂಡು ಏನೇನೋ ಹೇಳಿ ನಮ್ಮನ್ನ ಕನ್ವಿನ್ಸ್ ಮಾಡ್ತೀರಿ ಓಟ್ ಕೇಳಕ್ಕೆ ಅಂತ ಅನ್ಕೊಬೋದು. ಇಲ್ಲ ಅದಕ್ಕೋಸ್ಕರ ನಾವು ಏನೋ ಒಂದು ಇದೇ ಹಾಕೊಂಡ್ಬಿಟ್ಟಿದೀವಿ, ನಾವು ನಮ್ಮ ಪ್ರಿನ್ಸಿಪಲ್ನೇ ಹಂಗೆ ಹಾಕೊಂಡ್ಬಿಟ್ಟಿದೀವಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ನಮ್ಮ ಪಾರ್ಟಿ ಕಾನ್ಸ್ಟಿಟ್ಯೂಷನಲ್ಲೇ ಅದನ್ನ ಇಟ್ಟಿದ್ದೀವಿ ನಾವು. ಇದೇ ಥರ ಸೆಲೆಕ್ಷನ್ ಪ್ರೊಸೆಸಿಂಗ್ ಇರುತ್ತೆ, ಈ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ ಪ್ರತಿಯೊಂದು ಬರ್ಕೊಂಡಿದ್ದೀವಿ, ಎಲ್ಲವನ್ನು ವಿತ್ ಡಾಕ್ಯುಮೆಂಟ್ಸೇ ನಾನು ಮುಂದೆ ಇಡ್ತೀನಿ. ಆಮೇಲೆ ಇನ್ನೊಂದು ಯಾರೋ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕಿದ್ದಕ್ಕೆ. ಸೊ ಅದನ್ನು ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ, ಯಾಕಂದ್ರೆ ಈ ಒಂದು ಸಿಸ್ಟಮ್ ಬರುತ್ತೆ ಅಂತ. ಆಮೇಲೆ ಇನ್ನೂ ಒಂದು ವಿಷಯ ಏನಂದರೆ, ತುಂಬ ಜನಕ್ಕಿದೆ ಈ ಲೋಕಸಭೆ ಅನುಕೂಲ ಏನಂದರೆ, ತುಂಬ ಜನ ಕೇಳ್ತಾರೆ ಸರ್ ಲೋಕಸಭೆ ಯಾಕೆ ಸರ್, ನೀವು ವಿಧಾನಸಭೆ ಬಂದು ಕರ್ನಾಟಕ ಫಸ್ಟ್ ಮಾಡೋದು, ಅದಕ್ಕಿನ್ನ ಇನ್ನೊಂದು ಹೇಳ್ತಾರೆ ಸರ್ ಯಾಕೆ ಸರ್ ಅಷ್ಟು ದೊಡ್ಡದು ಒಂದೇ ಸತಿ, ಎಲ್ಲೋ ಒಂದು ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಲೆವೆಲಿಂದ ಬರಬೇಕು ಸರ್ ನೀವು ಅಂದರೆ. ಇವ್ರು ಅನ್ಕೊಂಡ್ರದ್ದು ಎಲ್ಲ ತುಂಬ ಜನಕ್ಕೆ ಏನಂದರೆ, ಚಿಕ್ಕದ್ರಿಂದ ಬೆಳ್ಕೊಂಬರಬೇಕು ಒಂದೇ ಸತಿ ದೊಡ್ಡದು ಬೆಳಿ ಏನೋ ಹಂಗಾದರೆ ಕಷ್ಟ ಅದು ಅಂತ. ಬಟ್ ಸತ್ಯ ಹೇಳ್ತೀನಿ ಕೇಳಿ,
ಈ ಚಿಕ್ಕದ್ರಿಂದ ನಾವು ಏನು ಹೆಂಗಂದ್ರೆ ಅಂದರೆ ಇದು ದೊಡ್ಡ ವ್ಯೂಹ ಇದೆ, ಇದು ಎಷ್ಟು ಪವರ್ಫುಲ್ ಅಂದರೆ ಅದು ನಾವೇನರ ಒಂದು 15 ಜನ ಇಂಜೆಕ್ಟ್ ಮಾಡಿದ್ರೆ ಅವ್ರು ಫಸ್ಟ್ ಚೇಂಜ್ ಆಗಿಬಿಡ್ತಾರೆ ಅಲ್ಲಿ ಆ ಸಿಸ್ಟಮ್ ಒಳಗೆ ಹೋಗಿ. ಯಾಕಂದ್ರೆ ಅಷ್ಟು ಪವರ್ಫುಲ್ ಇದೆ ಅದು ಆ ಸಿಸ್ಟಮ್ಮು. ಇದು ಬದಲಾವಣೆ ಮೇಲಿಂದನೇ ಆಗಬೇಕಾಗಿರೋದು, ಇದು ನಾವು ಪ್ರಯತ್ನ ಪಡೋಲ್ಲ ಅಂತಲ್ಲ, ಕೆಳಗಿಂದನೂ ಪಡ್ತೀವಿ. ಸೊ ಇನ್ನೊಂದು ಅನ್ಕೊಂಬೇಡಿ ಇದು ಲೋಕಸಭೆ, ಇದು ಡೆಲ್ಲಿಗೆ ಸಂಬಂಧಪಟ್ಟಿದ್ದು ಅಂತ. ಆ ಥರ ಇದ್ದಿದ್ರೆ ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಆಗಬೇಕಾಗಿತ್ತು, ಪಿ ಎಂ ಎಲೆಕ್ಷನ್ ಆಗಬೇಕಾಯ್ತು, ಎಂ ಪಿ ಎಲೆಕ್ಷನ್ ಆಗ್ತಿರ್ಲಿಲ್ಲ. ಎಂ ಪಿ ಎಲೆಕ್ಷನ್ ಯಾಕೆ ಅಂದ್ರೆ ನಿಮ್ಮ ಕ್ಷೇತ್ರದ ಎಂ ಪಿಗಳು ನೀವು ಕಳಿಸಿ ಅಲ್ಲಿ. ಸೊ ಅಲ್ಲಿಂದ ಏನ್ ಬರುತ್ತೋ ನಿಮಗೆ ಸೆಂಟ್ರಲ್ ಇಂದ ಬರುವಂತ ಫಂಡ್ಸ್ ಇರ್ಬೋದು, ಲ್ಯಾಡ್ ಇರ್ಬೋದು, ಅವನ್ನೆಲ್ಲ ನೀವು ನಿಮ್ಮ ಕ್ಷೇತ್ರಗಳಿಗೆ ಯೂಸ್ ಮಾಡಿ ಇಂಪ್ರೂವ್ ಮಾಡಿ, ನಿಮ್ಮ ಕ್ಷೇತ್ರದ ಧ್ವನಿಯಾಗಿ ಅಲ್ಲಿ ಅಂತ ಹೇಳಿರೋದು. ಅರ್ಥ ಆಯ್ತಾ? ಸೊ ನಾವು ಅದನ್ನು ಹೇಳ್ತಾ ಇದೀವಿ, ಅದನ್ನು ಕೂಡ ನೀವು ನಾಳೆ ನಾವು ಗೆದ್ರ ಮೇಲೂ ಕೂಡ ಮತ್ತೆ ಅಧಿಕಾರಕ್ಕೋಸ್ಕರ ನಾನು ಎಲ್ಲರ ಮುಂದೆ ಅದನ್ನ 10 ಸತಿ ಹೇಳಿದ್ದೀನಿ, ಪ್ರಮಾಣ ವಚನ ಸ್ವೀಕರಿಸಿದ್ದೀನಿ, ಅದನ್ನ ರಿಟರ್ನ್ ಎಕ್ಸಾಮ್ ಅನ್ನು ಬರೆಸ್ಕೊಂಡಿದ್ದೀನಿ ಇವ್ರ ಹತ್ರ. ನಾಳೆ ನಮ್ಗೆ 10 ಸೀಟು 20 ಸೀಟು ಎಷ್ಟೇ ಸಿಕ್ಕರು ಕೂಡ ಅಧಿಕಾರಕ್ಕೆ ಯಾರ ಜೊತೆ ಸೇರಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡು, ನಾವು ಎಕ್ಸ್ಟರ್ನಲಿ ಸಪೋರ್ಟ್ ಕೊಡ್ತೀವಿ. ನಾವು ಹಂಗಂತ ಯಾವ ಗೌರ್ಮೆಂಟ್ಗೂ ಸಪೋರ್ಟ್ ಕೊಡದೇ ಇರಲ್ಲ, ಖಂಡಿತ ಬಾಹ್ಯ ಬೆಂಬಲ ಕೊಡ್ತೀವಿ ವಿತ್ ಕಂಡೀಷನ್ಸ್ ಏನೋ ಇಟ್ಕೊಂಡು. ಆ ಕಂಡೀಷನ್ಸ್ ಏನಂದ್ರೆ ಅದನ್ನು ಜನರ ಮುಂದೆ ಇಡ್ತೀವಿ, ನೋಡಪ್ಪ ನಿಮ್ಗೆ ಯಾವ ಪಕ್ಷ ಬೇಕು, ನೀವು ಯಾರನ್ನ ಹರಿಸ್ಬೇಕು ನೀವು ಹೇಳಿ, ಜೊತೆಗೆ ನಿಮ್ಗೆ ಏನಾಗಬೇಕಾಗಿದೆ. ಪಾಯಿಂಟ್ ನಂಬರ್ 1, 2, 3 ನಮ್ಮ ಪ್ಲಾನಿಂಗ್ ಮಾಡಿ ನಾವು ಕೊಡ್ತೀವಿ. ವಾಟರ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್, ಮಹದಾಯಿ ಇರ್ಬೋದು, ಕಾವೇರಿದಿರ್ಬೋದು, ಇನ್ನೊಂದಿರ್ಬೋದು, ಸೊ ಜಾಬ್ಸ್ ಇರ್ಬೋದು, ಈ ಥರ ಒಂದು 10. ಇದರಲ್ಲಿ ನಾವೊಂದು 3 ಪಾಯಿಂಟ್ ನಮ್ಗೆ ಓಕೆ ಮಾಡಿಕೊಡಿ, ನಮ್ಮ ಸಪೋರ್ಟ್ ಕೊಡ್ತೀವಿ ನಿಮಗೆ. ಸೊ ಯಾವಾಗ ಮಾಡ್ತೀರಾ ಹೇಳಿ, ಹೇಗೆ ಮಾಡ್ತೀರಾ ಹೇಳಿ, ಯಾವತ್ತದ್ದು ಫಿನಿಶ್ ಆಗುತ್ತೆ ಹೇಳಿ. ಈ ಕಂಡೀಷನ್ ಇದ್ರೆ ಸಪೋರ್ಟ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ನಮ್ಮನ್ನ ಆಯ್ಕೆ ಮಾಡಿರೋ ಜನಗಳಿಗೆ ಅನುಕೂಲ ಆಗುತ್ತೆ. ಅದೇ ಇವ್ರು ಒಬ್ಬೊಬ್ರು 10-20 ಕೋಟಿ ಯಾಕೆ ಖರ್ಚು ಮಾಡಿ ಬಂದು ಕೂತಿದ್ದಿದ್ರೆ ನಾನು ಇವ್ರಿಗೆ ಹೆಂಗೆ ಹೇಳ್ತೀನಿ, ನೆಕ್ಸ್ಟ್ ಇವ್ರು ಸರ್ ನನಗೊಂದು ರೈಲ್ವೆ ಮಿನಿಸ್ಟ್ರಿ ಸರ್, ಸರ್ ನಾನೊಂದು ಮಿನಿಸ್ಟ್ರಿ ತಗೊಂಡೇನೋ ಮಾಡೋಣ ಸರ್, ವರ್ಕೌಟ್ ಆಗುತ್ತೆ, ನೆಕ್ಸ್ಟ್ ಬೇರೆ ಪಾರ್ಟಿಗೆ ಹೊಟ್ಟೋಗ್ತೀನಿ, ನಾನು ಹೊಟ್ಟೋಗ್ತೀನಿ ಸರ್, ಬಿಟ್ಟು ಹೋಗ್ತೀನಿ ಸರ್, ಏನೋ ವರ್ಕೌಟ್ ಆಗ್ತಿಲ್ಲ, ಒಳ್ಳೆ ಆಫರ್ ಇದೆ ಅಂತ. ಬಟ್ ಇವಾಗ್ಲೂ ಆಫರ್ ಬರ್ಬೋದು ಇವ್ರಿಗೆ, ಈಗಲೇ ಹೇಳ್ತಾ ಇದ್ದೀನಿ, ದುಡ್ಡು ಹಾಕಿಲ್ಲ ಅಂದ್ಕೂಡ್ಲೆ ದುಡ್ಡು ಮಾಡಲ್ಲ ಅನ್ನೋ ತತ್ವನೂ ಸುಳ್ಳದು. ಬಟ್ ನಾನೊಂದು ನಂಬಿದ್ದೀನಿ, ಈ ಎಲ್ಲ ತತ್ವ ಸಿದ್ಧಾಂತ ನಂಬ್ಕೊಂಡೇ ಬಂದಿದ್ದಾರೆ ನಾಳೆ. ಯಾಕಂದ್ರೆ ಜನಕ್ಕೆ ಇವ್ರು ಫೇಸ್ ಮಾಡಬೇಕಾಗತ್ತೆ, ಯಾಕಂದ್ರೆ ಇವರೆಲ್ಲ ಆ ಥರದವರಲ್ಲ. ಏನ್ ಹೇಳಿ, ರಾಜಕೀಯದಲ್ಲಿ ಪಳಗಿ ಬೈದ್ರು ತಗೊಂತೀನೋ ಏನಾದ್ರೂ ತಗೊಂತೀನೋರಲ್ಲ, ಒಂದು ಸಣ್ಣ ಇದಕ್ಕೂ ತುಂಬಾ ಸೆನ್ಸಿಟಿವ್ ಇದ್ದಾರೆ ಇವರು, ಜನಗಳನ್ನ ಫೇಸ್ ಮಾಡಬೇಕಾಗತ್ತೆ. ಇವ್ರಿಗೆ ಸಿಗೋ 2 ಲಕ್ಷ 2.5 ಲಕ್ಷ ರೂಪಾಯಿ ಸಂಬಳನೇ ಬಹಳ ಗ್ರೇಟ್ ಅಂತ ತಿಳ್ಕೊಂಡಿರೋರು, ಈ ಒಂದು ಹುದ್ದೆಗೆ ತುಂಬಾ ಗೌರವ ಕೊಡುವಂತವರು. ಸೊ ಇವರಿಂದ ಆ ತಪ್ಪುಗಳಾಗಲ್ಲ, ನನ್ನ ಎಲ್ಲ ಅಭ್ಯರ್ಥಿಗಳಿಂದ ಆ ತಪ್ಪುಗಳಾಗಲ್ಲ ಅನ್ಕೊಂಡಿದ್ದೀನಿ. ಸೊ ಅದಾದ್ರೆ ಇನ್ನೊಂದು ಸ್ಟೆಪ್ ನಾವು ತಗೊಂಬೇಕಾಗತ್ತೆ. ಖಂಡಿತ ಸರ್, ಆ ರೀತಿನಲ್ಲಿ ಯಾವುದು ಆಗ್ದಲೇ ಇರಲಿ, ಯಾಕೆ ಅಂತಂದ್ರೆ ಇದ್ದಿದ್ನ ಇದ್ದಂಗೆ ಹೇಳೋರು ಉಪೇಂದ್ರ ಅವರು. ಸೊ ಇವಾಗ ಅವರ ಸಿದ್ಧಾಂತಗಳನ್ನ ತೆರೆದ ಬುಕ್ಕಿನಂತೆ, ಓಪನ್ ಬುಕ್ ತರ ನಮ್ಮ ಮುಂದೆ ಇಟ್ಟಿದ್ದಾರೆ, ಅಂದ್ರೆ ಪ್ರಜೆಗಳ ಮುಂದೆ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ವೋಟಿಂಗ್ ಪವರ್ಸ್ ನಮಗಿದೆ. ಸೊ ಯಾವ ಪಕ್ಷದ ಅಭ್ಯರ್ಥಿಗಳು ನಮಗೆ ಬೇಕು ಅನ್ನೋಂಥದ್ದು, ನಮಗೆ ನಮ್ಮ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಯಾರು ಅರ್ಹರು ಅನ್ನೋಂಥದ್ದು ನಾವು ತಿಳ್ಕೊಳ್ಬೇಕಾಗತ್ತೆ ಪ್ರಜೆಗಳು ಅಂತ. ಇನ್ನು ಜೊತೆಗೆ ಸರ್, ರಾಜಕೀಯದ ಬಗ್ಗೆ ತುಂಬಾನೇ ಮಾತಾಡ್ಬಿಟ್ವಿ ಇವತ್ತು. ಸೊ ನಿಮ್ಮ ಫ್ಯಾನ್ಸ್ ಆಫ್ ಕೋರ್ಸ್ ನಿಮ್ಮ ಸ್ಪೆಷಲ್ ಡೈಲಾಗ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ, ಅಂಡ್ ಉಪೇಂದ್ರ ಅವರ ನಿರ್ದೇಶನಕ್ಕೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಸೊ ಯೂತ್ ಫ್ಯಾನ್ಸ್ ಕೆಲಸ ಇಲ್ಲ ಇಲ್ಲಿ ಬಂದಿದ್ದೀನಿ ಅಂತ ನಾನು ಹೇಳಿದಲ್ಲ ಸರ್, ಆಡಿಯನ್ಸ್ ಬಟ್ ಅವ್ರನ್ನ ಬಿಟ್ಟು ನಿಮ್ಗೆ ಫ್ಯಾನ್ಸ್ ಖಂಡಿತವಾಗ್ಲೂ ಇದ್ದೇ ಇದ್ದಾರೆ. ಅದರಲ್ಲಿ ನಿಮ್ಮ ಹಾಗೆ ಶಿವಣ್ಣ ಅವರ ಒಂದು ಕಾಂಬಿನೇಷನ್ ಇಷ್ಟ ಪಡುವಂತವ್ರು ಸಹಸ್ರ ಸಂಖ್ಯೆನಲ್ಲಿ ಇದ್ದಾರೆ. ಸೊ ಕಮ್ ಬ್ಯಾಕ್ ಯಾವಾಗ, ಆಕ್ಟಿಂಗ್ ಈಗ ನಡೀತಾ ಇದೆ, ನಿರ್ದೇಶನಕ್ಕೆ ಡೈರೆಕ್ಷನ್ ಗೆ ಕಮ್ ಬ್ಯಾಕ್ ಯಾವಾಗ ಸರ್? ಇಲ್ಲ ಖಂಡಿತ, ನಾನು ಅದಕ್ಕೋಸ್ಕರ ಈ ಸತಿ ಎಲೆಕ್ಷನ್ ನಾನು ಯಾಕೆ ನಿಲ್ಲಿಲ್ಲ ಅಂದ್ರೆ ಅದು ಒಂದು ಮುಖ್ಯವಾದ ಕಾರಣ, ನನ್ನ ಕಮಿಟ್ಮೆಂಟ್ಸ್ ಗಳಿದಾವೆ. ಸೊ ನಾನು ಒಂದ್ ಕಡೆ ಕಮಿಟ್ಮೆಂಟ್ ಇಟ್ಕೊಂಡು ನಾನು ಇಲ್ಲಿ ಬಂದ್ರೆ ನಾನು ಅದನ್ನೆಲ್ಲ ಬಿಟ್ಟು ಬರಬೇಕು. ಇದು ಆಲ್ರೆಡಿ ಅರ್ಲಿಯರ್ ಕಮಿಟ್ಮೆಂಟ್ಸ್ ಗಳಿದೆ ನನಗೆ. ಸೊ ನಾನು ಹೇಳಿರೋದೆ ಅದು, ಇಲ್ಲಿ ಬಂದ್ರ ಮೇಲೆ ಬೇರೆ ಕೆಲಸ ಮಾಡಬಾರ್ದು ನೀವು. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ಹೇಳ್ತೀನಿ ಕೇಳಿ, ಇಲ್ಲಿ ಹೆಂಗಿದೆ ಅಂದ್ರೆ ಗೆಲ್ಲೋವರೆಗೂ ನಾನು ಹಿಂಗಿರ್ತೀನಿ, ಹಿಂಗೆ ನಮಸ್ಕಾರ ನಮಸ್ಕಾರ, ನಾನು ನಿಮ್ ಸೇವಕ, ಗೆದ್ರ ಮೇಲೆ ನಾಯಕ ಆಗ್ಬಿಡ್ತೀನಿ, ಹಿಂಗೆ ಹಾರ ಹಾಕೊಂಡು ಟೇಪ್ ಕಟ್ ಮಾಡ್ಕೊಂಡು. ಬಟ್ ಇಲ್ಲಿ ರಿವರ್ಸ್, ಗೆಲ್ಲೋವರೆಗೂ ನಾವ್ ಹಿಂಗೆ ಕೂತಿರ್ತೀವಿ, ಯಾಕಂದ್ರೆ ನೋಡಿ ನನಗೆ ಇವಾಗ ನಾನು ರಾಜ, ಇವ್ರಿಗೆ ಕೆಲಸ ಕೊಡೋರ್ಗು ಇವ್ರು ರಾಜ, ಈಗ ಮಾತ್ರ ಯೂನಿಫಾರ್ಮ್ ಹಾಕಿದ್ರೆ ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಇವ್ರನ್ನ ಗೆಲ್ಸಿದ್ರೆ ಇದ್ರಲ್ಲಿ ಕಂಟಿನ್ಯೂ ಆಗ್ತಾರೆ, ಇಲ್ಲ ಅಂದ್ರೆ ಅವ್ರು ರಾಜರು, ನೆಕ್ಸ್ಟ್ ಆರಾಮಾಗಿ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಇದ್ ಮಾಡ್ಕೊಂತಾರೆ ಅಲ್ವಾ. ಬಟ್ ಗೆದ್ದು ಬಿಟ್ರೆ ತಲೆ ತಗ್ಸಿ ಕೆಲಸ ಮಾಡ್ಬೇಕು ನಾವು, ಯಾಕಂದ್ರೆ ಸಂಬಳ ತಗೊಂತೀವಿ ಅವ್ರ ಹತ್ರ ಅಲ್ವಾ. ನಾನು 10 ಕಮಿಟ್ಮೆಂಟ್ ಇಟ್ಕೊಂಡು ನಾನು ಇಲ್ಲಿ ಬಂದು ಈ ಕಡೆ ನಾನು ಈ ಕಡೆ ಈ ಕೆಲಸನೂ ಮಾಡ್ತೀನಿ, ಅಲ್ಲೋಗಿ ಶೂಟಿಂಗು ಮಾಡ್ತೀನೋ ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸತಿ ಮಾಡ್ತಾ ಇಲ್ಲ. ಖಂಡಿತ
ಏಪ್ರಿಲ್ ಮೇಲೆ ನನ್ನ ಕೆಲವು ಹಲವು ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗೋದಿದೆ. ಸೊ ಎಲೆಕ್ಷನ್ಗೋಸ್ಕರ ಒಂದು 2-3 ಮಂತ್ಸ್ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಈ ಕೆಲಸನೂ ತುಂಬ ಇರೋದ್ರಿಂದ ಅದನ್ನು ಮಾಡ್ತೀನಿ. ಅಕಸ್ಮಾತ್ ಈ ಕೆಲಸ ಫುಲ್ ಸಿಗ್ಲಿಲ್ಲ ಅಂದ್ರೆ ಡೈರೆಕ್ಷನ್ ಮಾಡ್ತೀನಿ. ಹಂಗಂತ ನಾ ಡೈರೆಕ್ಷನ್ ಮಾಡ್ತೀನಿ ಅಂತ ಈ ಕೆಲಸ ಕೊಡದೆ ಇರ್ಬಿಡಿ. ಈ ಕೆಲಸಗಳು ಇವ್ರು ಮಾಡ್ತಾರೆ, ನಾನ್ ಡೈರೆಕ್ಷನ್ ಮಾಡ್ಕೊಂತೀನಿ. ಸರ್, ನಿರ್ದೇಶನ ಜವಾಬ್ದಾರಿ ಕೂಡ ಇದೆ. ಸೊ ಬಹಳಷ್ಟು ಜನ ವೇಟ್ ಮಾಡ್ತಾ ಇದಾರೆ. ತುಂಬಾ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಂಪ್ಯಾಕ್ಟ್ ಮಾಡ್ತೀರಿ. ಖಂಡಿತ ಖಂಡಿತ. ಐ ಲವ್ ಯು ಸಿನಿಮಾ. ಇದು ರಿಯಲ್ ಫಿಲಮ್, ನಾನು ರಿಯಲ್ ಸ್ಟಾರ್ ಅಂತ ಕರಿತೀರಾ. ರಿಯಲ್ ಫಿಲಮ್ ಮಾಡಕ್ ಹೊರಟಿದ್ದೀನಿ. ಇದು 2.5 ಗಂಟೆ ಸಿನಿಮಾ ಅಲ್ಲ, ಇದು ನಿರಂತರವಾದ ಸಿನಿಮಾ. ನೀವು ಏನೋ ಡೈಲಿ ಲೈಫ್ ಅಲ್ಲಿ 24 ಅವರ್ಸ್ ಎಂಜಾಯ್ ಮಾಡೋ ಸಿನಿಮಾ. ಈ ರಿಯಲ್ ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ನೀವು ಎಸ್ ಅಂತ ಒಂದು ವೋಟ್ ಹಾಕಿ ಸಾಕು. ಖಂಡಿತ ಸರ್, ಖಂಡಿತ. ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ನಮ್ಮ ಜನರು ಕೂಡ ಈಗ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೆ ಯಾರು ಬೇಕು ಅನ್ನೋಂಥದ್ದು ನಿಮ್ಮ ಸಿನಿಮಾಗಳನ್ನ ನೋಡಿ ತುಂಬ ಜನ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಸೊ ಈಗ ನಿಮ್ಮನ್ನ ಅಧಿಕಾರಕ್ಕೆ ತರುವಂಥದ್ದು, ಅವರ ಸೇವೆಯನ್ನ ಮಾಡೋದಿಕ್ಕೆ ಒಂದು ಅವಕಾಶ ಡೆಫಿನೆಟ್ಲಿ ಕೊಡ್ತಾರೆ ಅಂತ ನನ್ನ ಭಾವನೆ. ವೆಲ್, ವೀಕ್ಷಕರೇ, ಇನ್ನೂ ಮಾತಾಡೋಣ ಈ ಅಭ್ಯರ್ಥಿಗಳ ಜೊತೆನಲ್ಲಿ, ಉಪಿ ಸರ್ ಜೊತೆನಲ್ಲಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ಈಗ ಎಲೆಕ್ಷನ್ಸ್ 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 ಎಲ್ಲಿ ನೋಡಿದ್ರು ಕೂಡ ಈ ಒಂದು ಎಲೆಕ್ಷನ್ಸ್ ಬಿಸಿಯಾಗಿ ನಡೀತಾ ಇದೆ. ಎಲ್ಲ ಕಡೆ ಈ ಒಂದು ರಾಜಕೀಯದ ಚದುರಂಗ, ಯಾವ ಪಕ್ಷ ಬರಬಹುದು, ಯಾರ ಸಿದ್ಧಾಂತ ಹೇಗಿದೆ, ಎಲ್ಲ ವಿಚಾರಗಳು ಕೂಡ ಜನಸಾಮಾನ್ಯರ ಮನಸ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಭಾಗದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಉಂಟಾಗಿರುವಂತಹ ವಿಚಾರಗಳು ಕೂಡ ಇದು. ಇನ್ನು ನಮ್ಮ UPP ಪಕ್ಷದ ಕಡೆಯಿಂದ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆನಲ್ಲಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳ ಜೊತೆನಲ್ಲಿ ಕೂಡ ನಾವು ಮಾತನಾಡಿದಾಯಿತು. ಅತಿ ಮುಖ್ಯವಾಗಿ UPP ಪಕ್ಷದ ಅಧ್ಯಕ್ಷರ ಜೊತೆನಲ್ಲಿ ಮಾತಾಡಿದ್ದು ಬಹಳನೇ ಖುಷಿ ಉಂಟು ಮಾಡಿರುವಂತಹ ವಿಚಾರ. ಸೊ ಅವರಿಗೀಗ ನಾವು ಧನ್ಯವಾದಗಳನ್ನ ತಿಳಿಸುವಂತಹ ಸಮಯ ಆಗಿದೆ. ಬನ್ನಿ, ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಉಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಉತ್ತಮ ಪ್ರಜಾಕೀಯ ಪಕ್ಷ, ಇದರ ಸಿದ್ಧಾಂತಗಳು, ನಿಮ್ಮ ಅಭ್ಯರ್ಥಿಗಳ ಬಗ್ಗೆ, ಜೊತೆಗೆ ನೀವು ಇಟ್ಕೊಂಡಿರುವಂತಹ ಸಿದ್ಧಾಂತ, ಅದ್ರ ಜೊತೆನಲ್ಲಿ ರಿಸರ್ಚ್ ಟೀಮ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಮಾರು 27 ಕ್ಷೇತ್ರದಲ್ಲೂ ಕೂಡ ತಾವು ಕಂಟೆಸ್ಟೆಂಟ್ಸ್ ನ ಸಿದ್ಧಗೊಳಿಸಿದ್ದೀರಾ, ಅಂದ್ರೆ ಕಾರ್ಮಿಕರನ್ನ ಸಿದ್ಧಗೊಳಿಸಿದ್ದೀರಾ ಪ್ರಜೆಗಳ ಒಂದು ಕೆಲಸವನ್ನ ಮಾಡ್ಕೊಡೋದಿಕ್ಕೆ. ಸೊ ಎಲ್ಲ ಕಾರ್ಮಿಕರಿಗೂ ಕೂಡ ಕೆಲಸ ಮಾಡುವಂತಹ ಒಂದು ಪವರ್ ಅನ್ನ ಆದಷ್ಟು ಬೇಗ ನಮ್ಮ ಪ್ರಜೆಗಳು ನೀಡಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್ ತಮ್ಮ ಪಾರ್ಟಿಗೆ. ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ನೋಡಿದ್ರಿ ಅಲ್ವಾ ಎಷ್ಟೊಂದು ಅದ್ಭುತವಾಗಿ UPP ಪಕ್ಷದ ಅಧ್ಯಕ್ಷರು, ಪ್ರಜಾ ಕಾರ್ಮಿಕರು ನಮ್ಮ ಜೊತೆನಲ್ಲಿ ಮಾತನಾಡಿದ್ದಾರೆ. UPP ಪಕ್ಷದ ಸಿದ್ಧಾಂತಗಳು ಏನೇನಿದೆ, ಜೊತೆಗೆ ಅವರು ಯಾಕೆ ಮ್ಯಾನಿಫೆಸ್ಟ್ ಅನ್ನ ಕೊಟ್ಟಿಲ್ಲ, ಜೊತೆಗೆ ಎಷ್ಟು ಒಂದು ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನ ಸಿದ್ಧಗೊಳಿಸಿದ್ದಾರೆ, ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ನಿಮಗೆ ಬಿಟ್ಟಿರುವಂತಹ ವಿಚಾರ ಏನಪ್ಪ ಅಂತಂದ್ರೆ, ನಿಮ್ಮ ಮತ ಯಾರಿಗೆ ಅನ್ನುವಂಥದ್ದು. ಯಾರಿಗೆ? ನನಗೆ ಕೊಡ್ತೀರಾ? ಖಂಡಿತ ಇಲ್ಲ. ನಿಮ್ಮ ಮತ ನಿಮಗೆ. ವೋಟ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಒಂದು ಅಭಿವೃದ್ಧಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ಮೊದಲನೇದಾಗಿ ಬದಲಾವಣೆ ನಿಮ್ಮಿಂದ ಆಗಬೇಕು. ನಿಮಗೋಸ್ಕರ ನೀವು ವೋಟ್ ಮಾಡಬೇಕು. ವೋಟ್ ಮಾಡುವಂಥ ಟೈಮ್ನಲ್ಲಿ ದಯವಿಟ್ಟು ಲೇಜಿಯಾಗಿ ಕೂತ್ಕೋಬೇಡಿ. ಯೋಚನೆ ಮಾಡಿ, ನಿಮಗೆ ಈಗ ಇದ್ದಂಥ ಜನನಾಯಕರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಅಥವಾ ಈಗ ಹೊಸದಾಗಿ ಬರೋಂಥವ್ರು ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ ಒಂದು ಉತ್ತಮವಾದಂಥ ನಿರ್ಧಾರವನ್ನು ತಗೊಳ್ಳುವಂಥ ಒಂದು ಹೈ ಟೈಮ್. ಇದರಲ್ಲಿ ಯಾವುದೇ ರಾಜಿಯನ್ನು ಮಾಡ್ಕೋಬೇಡಿ. ನೋ ಕಾಂಪ್ರಮೈಸ್. ನಿಮಗೆ ಯಾರು ಬೇಕು, ನಿಮ್ಮ ಕೆಲಸವನ್ನು ಯಾರು ಮಾಡಿಕೊಡ್ತಾರೆ, ಸೊ ಅಂಥವ್ರಿಗೆ ಮಾತ್ರ ನಿಮ್ಮ ಮತವನ್ನು ನೀಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪರ್ಸ್ನಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಮತದಾನ ಶ್ರೇಷ್ಠ ದಾನ. ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಬದಲಾವಣೆಯನ್ನು ಕಾಣಬೇಕು, ನಮ್ಮ ಡೆವಲಪ್ಮೆಂಟನ್ನು ನೋಡಬೇಕು ಅನ್ನೋ ಆಸೆ ನಿಮಗಿದ್ದಲ್ಲಿ ಖಂಡಿತವಾಗ್ಲೂ ಉತ್ತಮ ಅಭ್ಯರ್ಥಿಗೆ, ಉತ್ತಮ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸ್ಟಾರ್ ಶೋ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದಂತಹ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. Bang, go.